ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಪ್ರಿಯ ಆತ್ಮವೃಂದಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಶಿವಾನಂದ ಲಹರಿ, ಶಿವಾನಂದ ಲಹರಿಯರ ಮುಂದುವರಿದ ಈ ಲಹರಿಯ ಪ್ರಕರಣಗಳು ಅತ್ಯಂತ ರೋಚಕವಾಗಿದೆ ಮತ್ತು ಪರಕಾಷ್ಠೆಯಲ್ಲಿ, ಭಕ್ತಿಯಲ್ಲಿ, ಸಾಧನೆಯಲ್ಲಿ ಮುಂದುವರೆದಂತಹ ಈ ಭಕ್ತನು, ಸಾಧಕನು, ಜ್ಞಾನಿಯು ಯಾವ ರೀತಿಯಲ್ಲಿ ತನ್ನ ಮನಸ್ಸನ್ನು ಅಣಿಗೊಳಿಸುತ್ತಾನೆ ಅನ್ನುವ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಕವಿಯ ಹೃದಯ ಅತ್ಯಂತ ಹೃದಯಂಗಮವಾಗಿ ನಮ್ಮ ಮುಂದೆ ಚಿತ್ರಿಸುತ್ತೆ. ನಾವದನ್ನು ನಮ್ಮ ಮೇಲೆ ನಾವದನ್ನು ಮೈಗರೆಯುವಂತೆ ನಮ್ಮಲ್ಲಿಯೇ ನಾವದನ್ನು ಎಳೆದು ಅದನ್ನು ನಮ್ಮಲ್ಲಿ ಒಳಗಡೆ ಸಾಧನೆ ಮಾಡಿಕೊಳ್ಳೋದು ನಿಜವಾಗಲೂ ಮನುಷ್ಯ ಜೀವನದ ಕೃತಾರ್ಥತೆಗೆ ನಿಜಲು ಬಹಳ ಉಪಕಾರಿಯಾಗುತ್ತೆ. ಆದರೆ ಅದನ್ನು ಮಾಡುವಂತಹ ಜನರು ವಿರಳ. ಯಾಕೆಂದರೆ ಅದು ಒಂಥರ ಅಂತ ಅನಿಸುತ್ತೆ. ಯಾಕೆಂದರೆ ಮನುಷ್ಯನಿಗೆ ಸಂಘಜೀವಿಯಾಗಿರೋದ್ರಿಂದ ಏಕಾಂಗಿ ಅನ್ನೋದು ಕಷ್ಟ. ಆದರೆ ಅವನೂ ಕೂಡ ಏಕತ್ವದಲ್ಲೇ ಸುಖವಾಗಿರೋದು ಅನ್ನೋದು ಸಂಘ ಜೀವನದಲ್ಲೂ ಕಂಡುಕೊಳ್ತಾನೆ. ಎಲ್ಲರಿಗೂ ಅಷ್ಟೇ, ನಾನು ನೀನು ಬೇರೆ ಏನಲ್ವಲ್ಲಪ್ಪ ಅಂದಾಗಲೇ ಇಬ್ಬರಿಗೂ ಸುಖ ಇರುತ್ತೆ ಮೊದಲು. ಆದರೆ ಅವನು ಸಂಘಜೀವಿಯೇನಿದ ಬೇರೆ ಬೇರೆ ಅಂತ ಕಾಣುತ್ತೆ. ಅದರಿಂದ ನಾವು ಸಾಪೇಕ್ಷವಾಗಿ ಬದುಕನ್ನು ನಡೆಸ್ತಾ ಇರುವಾಗಲೂ ಕೂಡ ನಿರಪೇಕ್ಷ ದೃಷ್ಟಿಯಿಂದ ಸಾಪೇಕ್ಷವಾದ ಬದುಕನ್ನು ಕಾಣಬೇಕು ಅನ್ನತಕ್ಕಂಥ ದೃಷ್ಟಿಕೋನವನ್ನು ಇವತ್ತು ಶಂಕರ ಭಗವತ್ಪಾದರು ನಮಗೆ ತಿಳಿಸಿಕೊಡ್ತಾರೆ. ಅದೇ ವರಮಹಾಲಕ್ಷ್ಮಿಯಲ್ಲಿ ಅವರು ನಮಗೆ ಕೊಡಬಹುದಾದ ಬಹುದೊಡ್ಡ ಆಶೀರ್ವಾದ, ಕೊಡುಗೆ ಅಲ್ಲ ಆಶೀರ್ವಾದ. ನಾವು ಕೊಡಬೇಕು ಅವ್ರಿಗೆ ಕೊಡುಗೆನ, ಅವ್ರು ಕೊಡ್ತಿರೋದು ನಮಗೆ ಬಹುದೊಡ್ಡ ಆಶೀರ್ವಾದ. ಅದನ್ನು ಆಶೀರ್ವಾದದಂತೆಯೇ ಸ್ವೀಕರಿಸೋಣ. ಆ ಎರಡು ಶ್ಲೋಕದ ಮುಂದಿನ ಭಾಗಕ್ಕೆ ಇವತ್ತು ಹೋಗೋಣ. ಒಂದು 81 ಕಂಚಿತ್ ಕಾಲ ಮುಮಾ ಮಹೇಶ ಭವತಃ ಪಾದಾರವಿಂದಾರ್ಚನೈ ಕಂಚಿತ್ ಧ್ಯಾನ ಸಮಾಧಿಭಿಶ್ಚ ನತಿಭಿಃ ಕಂಚಿತ್ ಕಥಾ ಕರ್ಣನೈ ಕಂಚಿತ್ ಕಂಚಿದವೇಕ್ಷಣೈಶ್ಚ ನುತಿಭಿಃ ಕಂಚಿತ್ ದಶಾಮೀದೃಶೀಂ ಯ ಪ್ರಾಪ್ನೋತಿ ಮುದಾ ತ್ವದರ್ಪಿತ ಮನಾ ಜೀವನ್ ಸಮುಕ್ತಃ ಖಲು ಕಂಚಿತ್ ಕಾಲಮು ಮಾ ಮಹೇಶ ಭವತಃ ಪಾದಾರವಿಂದಾರ್ಚನೈ ಕಂಚಿತ್ ಧ್ಯಾನ ಸಮಾಧಿಭಿಶ್ಚ ನತಿಭಿಃ ಕಂಚಿತ್ ಕಥಾ ಕರ್ಣನೈ ಕಂಚಿತ್ ಕಂಚಿದವೇಕ್ಷಣೈಶ್ಚ ನುತಿಭಿಃ ಕಂಚಿತ್ ದಶಾಮೀದೃಶೀಂ ಯ ಪ್ರಾಪ್ನೋತಿ ಮುದಾ ತ್ವದರ್ಪಿತ ಮನಾ ಜೀವನ್ ಸಮುಕ್ತಃ ಖಲು. ಭಕ್ತನಾದವನು ಅಂದರೆ ಜ್ಞಾನಿ ಭಕ್ತನಾದವನು, ಅವನು ಈ ಜಗತ್ತಿನಲ್ಲಿ ಮನುಷ್ಯ ಶರೀರದಲ್ಲಿ ಬದುಕಿರುವಾಗ ಹೇಗೆ ಇರಬಹುದು, ಎಷ್ಟೊಂದು ಅತ್ಯಂತ ಉತ್ತಮವಾಗಿ ತನ್ನ ಬದುಕನ್ನು ನಡೆಸಬಹುದು, ಅದನ್ನು ತನ್ನ ಬದುಕನ್ನು ಹಸನು ಮಾಡಿಕೊಳ್ಳಬಹುದು, ಮತ್ತು ಯಾವುದೇ ಶೋಕ ಮೋಹ ಭಯಗಳಿಲ್ಲದೆ ನಿರ್ಭೀಢವಾಗಿ ಈ ಬದುಕಿನ ಯಾತ್ರೆಯನ್ನು ತಾನು ಈ ಶರೀರ ಯಾತ್ರೆಯನ್ನು ಮುಗಿಸಿಕೊಳ್ಳಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆಯ ದೃಷ್ಟಾಂತದ ಕಾವ್ಯವಾಗಿದೆ. ಅಂದರೆ ಅರ್ಥ ಏನಪ್ಪ ಅಂದರೆ, ನಾವು ಸುಮ್ಮನೆ ಯಾವಾಗಲೂ ತೊಡಗಿಕೊಂಡು ಮನಸ್ಸನ್ನು ವಿಫಲ ಮಾಡ್ಕೊಳ್ತಾ ಇದ್ದೀವಿ ಅಂತ ಅರ್ಥ.
ಬೇರೇನಿಲ್ಲ. ಯಾಕೆಂದ್ರೆ ಎಲ್ಲವನ್ನ ಯಥಾರ್ಥವಾಗಿ ನಾವು ನೋಡಿಬಿಟ್ಟರೆ, ಎಲ್ಲವನ್ನ ಬಿಡಿಸಿಬಿಟ್ಟರೆ, ಹೌದಲ್ವ, ದೊಡ್ಡ ಹಲಸಿನ ಹಣ್ಣನ್ನು ನಾವು ಬಿಚ್ಚುವಾಗ ಕೈಗೊಂದಷ್ಟು ಎಣ್ಣೆಯನ್ನು ಸವರಿಕೊಂಡು ಅದನ್ನು ಹೆಚ್ಚುವಂತಹ ಚಾಕುವಿಗೋ ಅಥವಾ ಅದನ್ನು ಭಾಗ ಮಾಡತಕ್ಕಂಥ ಆಯುಧಕ್ಕೆ ಎಣ್ಣೆಯನ್ನು ಹಚ್ಚಿ ಅದನ್ನು ಏನಾದರೂ ಹೆಚ್ಚಿದಾಗ ಎಲ್ಲೂ ಅಂಟಿರುವುದಿಲ್ಲ, ಅಂಟಿರುತ್ತದೆ, ಅಂಟುವುದಿಲ್ಲ. ಅದರಂತೆಯೇ ಬದುಕನ್ನು ನಾವು ನಿಜವಾಗಲೂ ವಿಂಗಡಿಸಿ ನೋಡಿಕೊಳ್ಳಬೇಕು. ಅಂತ ಅರ್ಥ ಏನು, ಮನುಷ್ಯನಿಗಿರೋ ಬುದ್ಧಿನಲ್ಲಿ ಸ್ವಲ್ಪ ಸೂಕ್ಷ್ಮ ಮಾಡಿಕೊಂಡ್ರೆ ಸಾಕು, ಇನ್ನೇನು ಮಾಡಬೇಕಾದಿಲ್ಲ. ಅಂದರೆ ಅರ್ಥ, ಪದಾರ್ಥವನ್ನು ಪರಮಾರ್ಥವನ್ನು ಒಟ್ಟಿಗೆ ನೋಡುವಾಗ ಎರಡು ಕಡೆ ನಾವು ಎರಡೂ ಒಂದರಲ್ಲೇ ಇರುವುದು ನಮಗೆ ಕಾಣುತ್ತೆ. ಆ ಎರಡು ಒಂದರಲ್ಲೇ ಇರುವುದು ನಮಗೆ ಕಾಣಬೇಕಾದರೆ ನಮ್ಮ ಬುದ್ಧಿಯಲ್ಲಿ ಏಕತ್ವ ಇರಬೇಕು, ಅಲ್ಲಿ ನಮಗೆ ಸಮಾನ ಭಾವ ಇರಬೇಕು. ಅದಕ್ಕೋಸ್ಕರನೇ ಭಕ್ತಿಯಲ್ಲಿ ನಮಗೆ ನವವಿಧ ಭಕ್ತಿಗಳನ್ನು ಹೇಳಿರೋದು. ಇಲ್ಲಿ ಮೊದಲನೇ ಸಾಲೇ ಇರತಕ್ಕಂಥ ಉಮಾ ಮಹೇಶ್ವರ ಅಂತ ಹೇಳಿರೋದು ಕೂಡ ಅರ್ಥ ಏನಪ್ಪ ಅಂದರೆ, ಉಮಾ ಅಂದರೆ ಈ ಪ್ರಕೃತಿ, ಉಮಾ ಅಂದರೆ ಪ್ರಕೃತಿ, ಉಮೆ ಅಂದರೆ ಪದಾರ್ಥ. ನೋಡಿ, ಅದರಲ್ಲಿ ಯಾವ ಶಕ್ತಿ ಅಡಗಿದೆಯೋ ಅದು ಈಶ್ವರ. ನೋಡಿ, ಅಂತ ಅರ್ಥ ಏನಾಯಿತು, ಈಶ್ವರ ತತ್ವವು ಪ್ರಕೃತಿಯನ್ನು ಪಲ್ಲವಗೊಳಿಸಿತು, ಅರಳಿಸಿತು, ಉಪಯೋಗಕ್ಕೆ ಬರುವಂತೆ ಮಾಡಿತು, ಅದು ಈಶ್ವರ ತತ್ವ. ಹಾಗಾದ್ರೆ ಏನಂತ ಆಯ್ತಿದ್ದು, ಪ್ರಕೃತಿ ಮತ್ತು ಪುರುಷರ ಸಂಗಮದಿಂದ ಆಗಿರತಕ್ಕಂಥ ಈ ಪಿಂಡಾಂಡ ಬ್ರಹ್ಮಾಂಡ ಏನಿದೆ ಅದರಲ್ಲಿ ನಾವು ಅದೆರಡರ ಸಂಗಮದ ಆ ಮಜಲನ್ನು ದಾಟಬೇಕು, ಆ ಮಜಲನ್ನು ನಾವು ತಾಕಬೇಕು. ಅವಾಗ ಆ ಎರಡರ ಸಂಗಮದಲ್ಲಿರತಕ್ಕಂಥ ಬಹುಪೂಜ್ಯವಾದ ಮಾನವ ಜನ್ಮದ ಆ ಪೂಜ್ಯ ಭಾವ, ಭಕ್ತಿಭಾವದ ಜ್ಞಾನ ನಮ್ಮ ಅರಿವಿಗೆ ಬರುತ್ತೆ. ನೋಡಿ, ಎಲ್ಲವೂ ಅಷ್ಟೇ, ಪ್ರಕೃತಿಯು ಜಡ, ಪುರುಷನು ಚೈತನ್ಯ. ಸೊ ಪ್ರಕೃತಿ ಪುರುಷರ ಸಂಗಮದಿಂದಲೇ ಒಳಗಿನ ಭಾವವಿಕಾರಗಳು, ಹೊರಗಡೆ ಇರತಕ್ಕಂಥ ಪದಾರ್ಥಗಳು ಉತ್ಪತ್ತಿಯಾಗುವುದು. ಅದಕ್ಕೋಸ್ಕರ ಇಲ್ಲಿ ನಾವು ಇಡೀ ಜೀವನವನ್ನು ಒಂದು ಪೂಜೆಯನ್ನಾಗಿ ಮಾಡಿಕೊಂಡು ಬಿಡಬಹುದು, ಮಾಡಿಕೊಳ್ಳಬೇಕು. ಈ ಇಡೀ ಒಂದು ಬದುಕನ್ನು ನಾವು ಪೂಜನೀಯವಾಗಿ ಮಾಡ್ಕೋಬೇಕು, ಇದೊಂದು ಹಾಡನ್ನಾಗಿ ಮಾಡ್ಕೋಬೇಕು, ಇದೊಂದು ಭಜನೆಯನ್ನಾಗಿ ಮಾಡ್ಕೋಬೇಕು, ಇದೊಂದು ಕೀರ್ತನೆಯನ್ನಾಗಿ ಮಾಡಿಕೊಳ್ಳಬೇಕು, ಇದೊಂದು ಸೌಖ್ಯವನ್ನಾಗಿ ಮಾಡ್ಕೋಬೇಕು, ಇದರಲ್ಲೊಂದು ಸ್ನೇಹ ಸಖ್ಯವನ್ನು ನೋಡಬೇಕು, ಇದರಲ್ಲಿ ಒಂದು ದಾಸ್ಯವನ್ನು ನೋಡಬೇಕು, ಇದರಲ್ಲಿ ಪೂರ್ತಿ ಆತ್ಮ ಇಮದೆಯನ್ನು ನೋಡಬೇಕು, ಇದರಲ್ಲೇ ನಮಸ್ಕಾರಗಳಿರೋದು, ಇದರಲ್ಲೇ ಶ್ರವಣ ಇರೋದು. ಗೊತ್ತಾನೆ, ಇಡೀ ಮನುಷ್ಯನ ಬದುಕಿನಲ್ಲಿರೋದು ಶಬ್ದಸ್ಪರ್ಶ ರೂಪ ರಸಗಂಧಗಳಲ್ಲಿ ಏನೇನು ಸಂಗಮ ಇದೆ ಅಂದ್ರೆ ಆ ಈಶ್ವರ ತತ್ವ ಇದೆ. ಪ್ರಕೃತಿಯ ಪುರುಷನ ಮಿಲನದ ಯಾವ ಸಂಗಮದಲ್ಲಿ ಹುಟ್ಟುವ ಜ್ಞಾನದ ಕೂಸೇನಿದೆ, ಭಕ್ತಿಯ ಕೂಸೇನಿದೆ, ಕರ್ಮಯೋಗದ ಕೂಸೇನಿದೆ, ಅದನ್ನು ನಾವು ಲಾಲಿಸಬೇಕು, ಪಾಲಿಸಬೇಕು, ಪೋಷಿಸಬೇಕು. ಆಗಲೇ ನಾವು ಭಗವದ್ ದರ್ಶನಕ್ಕೆ ಯೋಗ್ಯರಾಗುವುದು. ಆ ರೀತಿಯಲ್ಲಿ ಇದನ್ನು ನಾವು ಇದನ್ನು ವಿಂಗಡಿಸಿಕೊಂಡರೆ, ನೋಡಿಕೊಂಡರೆ ಮನುಷ್ಯ ಏನು ಮಾಡಬೇಕು, ಮನುಷ್ಯ ಕಾಲ ಕಳೆಯುತ್ತಾನೆ. ಹೌದಲ್ವ, ಕಾಲ ಕಳೆಯುವಾಗ ಪ್ರತಿ ಹೆಜ್ಜೆಯಲ್ಲಿಯೂ ವಿಶೇಷವಾಗಿ ಏನು ಮಾಡಬೇಕಾಗಿಲ್ಲ ಅಂತಾರೆ ಶಂಕರರು. ಭಗವದ್ಗೀತೆ ಕೃಷ್ಣ ಹೇಳೋದು ಅಷ್ಟೇ, ನೀವು ಯಾವುದನ್ನು ನೋಡಿದ್ರು ನಾವೇನನ್ನು ಮಾಡ್ತೀವೋ ಅದನ್ನು ಪೂಜಾ ಭಾವದಲ್ಲಿ ನೋಡೋದು. ನಮ್ಮ ಆಲೋಚನೆಗಳು ಪೂಜಾ ಆಲೋಚನೆ ಅಂದರೆ ಪೂರ್ಣದಿಂದ ಜನ್ಯವಾದದ್ದು ಎಂಬ ಎಚ್ಚರ ವಿವೇಕ, ನಿತ್ಯಾನಿತ್ಯ ವಸ್ತು ವಿವೇಕ ಅಂದ್ರೆ ಅದೇ ಅರ್ಥ. ಆದ್ದರಿಂದ ನಾವು ಪ್ರಕೃತಿಯಲ್ಲಿ ಏನೇನು ಕಾಣ್ತೀವಿ, ಪ್ರಕೃತಿಯಿಂದ ಏನೇನನ್ನು ಪಡಿತೀವಿ, ಆ ಪಡೆದಿದ್ದರಿಂದ ಏನೇನು ತೃಪ್ತಿ ಉಂಟಾಗುತ್ತೆ, ಅತೃಪ್ತಿ ಉಂಟಾಗುತ್ತೆ, ಸೌಖ್ಯ ಉಂಟಾಗುತ್ತೆ, ಇದೆಲ್ಲವೂ ಕೂಡ ಮಾಯಾಚ್ಛಾದಿತವಾದದ್ದು. ಇದೆಲ್ಲವೂ ಕೂಡ ಈಶ್ವರನ ಪರಮೇಶ್ವರನ ಲೀಲೆ, ಇದನ್ನ ಮಾಯಾ ಅಂತ ಕರೀತಾರೆ. ಮಾಯೆಯು ಭಗವಂತನ ಪರಮೇಶ್ವರನ ಶಕ್ತಿ. ಆ ಶಕ್ತಿಯಲ್ಲಿ ನಮಗೆ ಪದಾರ್ಥದ ಮೂಲಕ ಆಗತಕ್ಕಂಥ ಆ ಶಕ್ತಿಯನ್ನು ಈಶ್ವರ ತತ್ವ ಅಂತ ಕರೆದಿದ್ದಾರೆ. ಮತ್ತೆ ಈ ಪದಾರ್ಥವೆಲ್ಲವೂ ಮಾಯಾಮಯವಾಗಿದೆ ಅಂದರೆ ಕಾಣುತ್ತದೆ, ಕಾಣದಂತೆ ಹೋಗುತ್ತದೆ. ಆ ಸ್ವಲ್ಪ ಕಾಲದಲ್ಲೂ ನಮಗೆ ಮಾಯೆಯಿಂದ ಸರಿಯಾದ ದೃಷ್ಟಿಯಿಂದ ನೋಡಿದರೆ ಉಪಕೃತವೇ ಆಗಿರ್ತಾನೆ ಜೀವ. ಅದಕ್ಕೋಸ್ಕರನೇ ಅರ್ಧನಾರೀಶ್ವರನಾಗಿರತಕ್ಕಂಥ ಆ ಶಿವಪಾರ್ವತಿಯ ಸಂಗಮವನ್ನು ಉಮಾ ಮಹೇಶ್ವರ ಅಂತ ಕರೆದಿದ್ದಾರೆ. ಅಂದರೆ ಪ್ರಕೃತಿ ಮತ್ತು ಪುರುಷ, ಅಂದರೆ ಚೈತನ್ಯ ಮತ್ತು ಜಡ, ಎರಡರ ಸಂಗಮವನ್ನು ತೋರಿಸೋದಕ್ಕೋಸ್ಕರವಾಗಿ, ಉಪಾಸನೆಗೋಸ್ಕರವಾಗಿ ನಮಗೆ ಇದು ಈ ಲೋಕದಲ್ಲಿ ಕಂಡುಬರುತ್ತೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು, ಹೆಣ್ಣಾಗಲಿ ಗಂಡಾಗಲಿ, ತನ್ನಲ್ಲಿಯೇ ತಾನು ಶಕ್ತಿವಂತನೂ ಆಗಿದ್ದಾನೆ, ಜ್ಞಾನವಂತನೂ ಆಗಿದ್ದಾನೆ, ಇಚ್ಛಾವಂತನೂ ಆಗಿದ್ದಾನೆ, ಕ್ರಿಯಾಶೀಲನೂ ಆಗಿದ್ದಾನೆ. ತನ್ನಲ್ಲಿರುವ ಶಕ್ತಿಯನ್ನು
ತನ್ನಿಂದ ಬೇರ್ಪಡಿಸಿಕೊಳ್ಳದೆ ಅದಕ್ಕೊಂದು ಪೂಜ್ಯಭಾವವನ್ನು ಕೊಟ್ಟಾಗ ಎಲ್ಲರೂ ಕೂಡ ಉಮಾಮಹೇಶ್ವರರನ್ನು ತಮ್ಮಲ್ಲಿಯೇ ಕಾಣಬಹುದು, ಆ ದಾಂಪತ್ಯವನ್ನು ತಮ್ಮ ಜೀವನದಲ್ಲೇ ಕಂಡುಕೊಳ್ಳಬಹುದು. ಸೊ ಮಹತ್ತರವಾಗಿರತಕ್ಕಂಥ ಈ ಮಾನವನ ಬದುಕೇನಿದೆ ಅಂದರೆ ಆ ಮನು ಮತ್ತು ಶತರೂಪಿಯರ ಏನಿರ್ತಕ್ಕಂಥ ಭಾವ ಏನಿದೆ ಅದರಲ್ಲಿ ನಾವು ನೋಡುವಾಗ ಪೂರ್ತಿ ಕೈಲಾಸಪತಿಯ ಕೈಲಾಸ ಕುಟುಂಬವನ್ನೇ ನಾವು ಕಾಣಬಹುದು, ಅದನ್ನು ದರ್ಶಿಸಬಹುದು. ಇದರಲ್ಲಿ ಯಾವ ಲೋಪವೂ ಇರೋದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಂದನ್ನು ಹೇಗೆ ಧಾರಣೆ ಮಾಡಿದ್ರೆ ಇದು ನಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಹೇಳ್ತಾರೆ. ಅಂದರೆ ಅರ್ಥ, ನಾವು ಆ ಉಮಾಮಹೇಶ್ವರನ ಒಳಗಡೆ ಪ್ರತಿಷ್ಠಾಪನೆ ಮಾಡಿ ಆಯಿತು, ಈಗ ಮುಂದಕ್ಕೇನಪ್ಪ ಅಂದರೆ ಅದನ್ನು ಪ್ರತ್ಯೇಕಿಸಿ ನೋಡುವುದಲ್ಲ, ನಾವೇ ಅದಾಗಿ ಬಿಡುವುದು. ಗೊತ್ತಾನೆ, ನಾವೇ ಅದಾದಾಗಲೇ ನಮಗೆ ಏಕತ್ವದ ಭಾವ, ಆ ಪರಮವಾಗಿರತಕ್ಕಂಥ ಆ ಬ್ರಹ್ಮಭಾವ, ಆ ಏಕಭಾವ ಎಲ್ಲರಲ್ಲಿಯೂ ಅದನ್ನೇ, ಅದರಲ್ಲಿ ಎಲ್ಲವನ್ನು ಕಾಣತಕ್ಕಂಥ ಪರಮೋಚ್ಚವಾದಂಥ ಏಕದೃಷ್ಟಿ, ಜ್ಞಾನದೃಷ್ಟಿ, ಅಂತರ್ದೃಷ್ಟಿ ಬರುತ್ತೆ ಹೌದಲ್ವಾ. ಸೊ ಜೀವನ್ಮುಕ್ತನ ಲಕ್ಷಣ ಇದೆ ಹೌದಲ್ವಾ. ಅಂದ್ರೇನು, ಜೀವಂತವಾಗಿರುವಾಗಲೇ ಮುಕ್ತವಾಗಿ ಬದುಕುವುದು. ಮುಕ್ತವಾಗಿದ್ದರೆ ಯಾವುದರಿಂದ ಮುಕ್ತವಾಗಿ ಬದುಕೋದು? ಈ ನಮ್ಮ ಮಾನವ ಶರೀರದಲ್ಲಿ ಇರತಕ್ಕಂಥ ದೋಷ ಒಳಗಡೆ ರಾಗದ್ವೇಷಗಳೇ, ಇನ್ನೇನೂ ಇಲ್ಲ. ಅದೇ ಹೊರಗಡೆ ಕಾಮಕ್ರೋಧಗಳಾಗ್ಬೋದು. ಅದರಿಂದ ಉಂಟಾಗತಕ್ಕಂಥದ್ದು ಅಹಂತೆ ಮಮತೆ, ಅಹಂಕಾರ ಮಮಕಾರಗಳಿದೆಯಲ್ಲ, ಅದು ಕಾರಣದಿಂದ ಈ ಉಮಾಮಹೇಶ್ವರರ ದಾಂಪತ್ಯದ ಸವಿ ಏನಿದೆ, ಆ ಸವಿಯಿಂದ ಉಂಟಾಗತಕ್ಕಂಥ ತೃಪ್ತಿ, ಆ ಜ್ಞಾನ ತೃಪ್ತಿ ಏನಿದೆ ಅದನ್ನು ನಾವು ಸರಿಯಾಗಿ ಬಾಣಂತನ ಮಾಡೋಕ್ಕಾಗಲ್ಲ. ಅದನ್ನು ಮಾಡಬೇಕಾದ್ರೆ ಇಲ್ಲಿರತಕ್ಕಂಥ ಮುಖ್ಯವಾಗಿರುವ ಕೆಲವು ಅಂಶಗಳನ್ನು ಗಮನಕ್ಕೆ ತಂದುಕೊಳ್ಳಬೇಕು. ಹೇಗೆ? ಈಗ ನಮ್ಮಲ್ಲಿ ಭಕ್ತಿಯನ್ನು ಹೇಳುವಾಗ ನವವಿಧ ಭಕ್ತಿಗಳನ್ನು ಹೇಳಿದಾರಲ್ವಾ. ಯಾವ್ಯಾವುದು ನವವಿಧ ಭಕ್ತಿ? ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಹೌದಾ, ಶಂಕರಾಚಾರ್ಯರು ಏನ್ ಮಾಡಿದ್ದಾರೆ ಅಂದ್ರೆ ಇದರಲ್ಲಿ ಯಾವುದಾದ್ರೂ ಒಂದು, ಬೇರೆ ಬೇರೆ ಅವರ ಪ್ರಾಸಂಗಿಕವಾಗಿ ಪ್ರಕರಣ ಗ್ರಂಥಗಳಲ್ಲಿ ನಾವು ಕಂಡಾಗಲೂ ಯಾವುದಾದರೂ ಒಂದರಲ್ಲಿ ನಮ್ಮನ್ನು ನಾವು ನೂರಕ್ಕೆ ನೂರು ತೊಡಗಿಸಿಕೊಂಡರೆ ನೋಡಿ, ಅಥವಾ ಆಗಲ್ಲ ಎಲ್ಲಾನೂ ಒಂದು ಸ್ವಲ್ಪ ಸ್ವಲ್ಪ ಮಾಡಿದರೆ, ಅಥವಾ ಎಲ್ಲದರಲ್ಲೂ ತೊಡಗಿಸಿಕೊಂಡರೆ ನೋಡಿ, ಹಾಗಾದ್ರೆ ಎಲ್ಲರೂ ತೊಡಗಿಸ್ಕೊಂಡಿರೋದೇನು? ನಮ್ಮ ಭಕ್ತಿ ಇದೆಯಲ್ಲ, ನವವಿಧ ಭಕ್ತಿ ಅಂದ್ರೆ ಅರ್ಥ ಏನು ಅಂದರೆ ಭಕ್ತಿ ಅನ್ನೋದು ಒಂದೇ, ಅದು ವಿಧ ಒಂಬತ್ತು, ಅದರ ವಿಧ ಏನೋ ಒಂಬತ್ತು ಪರಿ ಬಗೆ ಬಗೆಯಾಗಿ ಇದೆ. ಅಂದರೆ ಭಕ್ತಿಯ ಪ್ರಾಕತ್ಯವು ಒಂಬತ್ತು ಥರ ಇದೆ, ಆದರೆ ಭಕ್ತಿಯು ಒಂದೇ. ಅದರಲ್ಲಿ ನೀವು ಏನನ್ನ ಮಾಡಿದರೂ ವಿಭಕ್ತಿ ಇರಬಾರ್ದು, ವಿಭಜನೆ ಇರಬಾರ್ದು, ಏಕತ್ವ ಇರಬೇಕು ಅದಲ್ವೋ. ಅದರಿಂದಲೇ ನವವಿಧ ಭಕ್ತಿಯಲ್ಲಿ ಮೊದಲು ಹೇಳಿರೋದೇನೆ, ಮೊದಲನೇ ಹೇಳಿರೋದೇನೆ ಶ್ರವಣ. ನವವಿಧ ಭಕ್ತಿಯಲ್ಲಿ ಹೇಳಿದ್ರೆ ಯಾವುದು? ಶ್ರವಣ, ಶ್ರವಣ ಅಲ್ವಾ. ನವವಿಧ ಭಕ್ತಿಯನ್ನು ಕೇಳಿಬಿಟ್ಟ ಮೇಲೆ ಕೊನೆಯಲ್ಲಿರೋದು ಆತ್ಮನಿವೇದನೆ ಅಲ್ವಾ. ಆತ್ಮನಿವೇದನೆ ಅಂದರೆ ಆತ್ಮದ ಹತ್ತಿರದಲ್ಲಿ ನೀವು ನಿವೇದನೆ ಅಂದರೆ ಅರ್ಪಣೆ ಮಾಡಿಕೊಳ್ಳತಕ್ಕಂಥ ಭಾವ, ಏನಿದೆಯೋ ಹೇಳಿಕೊಳ್ಳತಕ್ಕಂಥ ಭಾವ. ಹಾಗಾದರೆ ಅದು ನಿವೇದನೆ ಮಾಡಿಕೊಳ್ಳೋದು ಅಂತ ಅನ್ನುವಾಗ ನಾವು ಸಾಮಾನ್ಯವಾಗಿ ಏನನ್ನು ಮಾಡ್ತೀವಿ, ಏನನ್ನಾದರೂ ಅರ್ಪಿಸ್ತೀವಿ ಅಂದರೆ ಕೆಳಗೆ ಅರ್ಪಿಸೋದು. ಸೊ ಅದಕ್ಕೆ ಪಾದಾರವಿಂದ, ಉಮಾಮಹೇಶ್ವರರ ಪಾದಾರವಿಂದವನ್ನ ನಾವು ಮೊದಲು ಅಲ್ಲಿಂದ ಶುರುವಾಗಬೇಕು. ಅದಕ್ಕೋಸ್ಕರ ಮೊದಲು ಹೇಳಿದ್ರು, ಕಂಚಿತ್ ಕಾಲ ಉಮಾಮಹೇಶ ಭವತಃ ಪಾದಾರವಿಂದ ಅರ್ಚನೆ. ಪಾದಾರವಿಂದಗಳನ್ನ ಅರ್ಚನೆ ಮಾಡೋದು ನೋಡಿ, ಅರ್ಚನೆ ಮಾಡೋದು ಹೌದಾ. ಅಂದ್ರೆ ಈ ಅರ್ಚನೆಗೆ ನಾವು ವಿಗ್ರಹಗಳನ್ನು ಇಟ್ಟುಕೊಂಡು ಅರ್ಚನೆ ಮಾಡೋದು, ಕುಂಕುಮ ಅರ್ಚನೆ ಮಾಡೋದು, ಇವತ್ತು ವರಮಹಾಲಕ್ಷ್ಮಿ ತಾನೆ ಮಂತ್ರಾಕ್ಷತೆಯಲ್ಲಿ ಅರ್ಚನೆ ಮಾಡೋದು, ಇದೆಲ್ಲವೂ ಭಾವ್ಯದಲ್ಲಿರೋದು ಹೌದಲ್ವಾ. ಈಗ ನಮಗೆ ಈ ಶಿವಾನಂದ ಲಹರಿ ಗ್ರಂಥ ಇದೆಯಪ್ಪ ಕೈನಲ್ಲಿ, ಇದು ಇದನ್ನು ನೀವೇನಾದ್ರು ಮಾಡಿದ್ರೆ ಅದನ್ನು ಏನಂತ ಕರೀತಾರೆ ಶಾಸ್ತ್ರಕಾರರು ಗೊತ್ತೇನೋ, ಇದನ್ನು ಚರ್ಚಾ ವಿಗ್ರಹ ಅಂತ ಕರೀತಾರೆ. ಅರ್ಚಾ ವಿಗ್ರಹ ಅಂದರೆ ಅಲ್ಲಿರೋದು, ಚರ್ಚಾ ವಿಗ್ರಹ ಅಂದರೆ ಮಾಡೋದು ಅಲ್ವಾ, ಚರ್ಚೆ ಮಾಡೋದು, ಅದರಲ್ಲಿಯೇ ಮಗ್ನವಾಗಿರೋದು, ಅದೂ ಕೂಡ ಪೂಜೆ
ಅದನ್ನೂ ಕೂಡ ನಾವೇ ಅರ್ಚನ ದೃಷ್ಟಿಯಿಂದಲೇ ಮಾಡೋದು, ಅಲ್ಲಿ ಏಕತ್ವ ಇರೋದು. ಸ್ವಲ್ಪ ಕಾಲವಾದರೂ ಆ ಪಾದಪದ್ಮಗಳಲ್ಲಿ ನಾವು ಅದನ್ನ ನೋಡಬೇಕು. ಪಾದಪದ್ಮಗಳಲ್ಲಿ ನೋಡೋದು ಅಂದ್ರೆ ಏನಂತ ಅರ್ಥ? ಎಲ್ಲಿ ಹುಡ್ಕೊಂಡು ಹೋಗೋಣ ಉಮಾ ಮಹೇಶ್ವರನನ್ನ ಅಂತ ನಮ್ಗೆಲ್ಲ ಅನ್ಸಿದ್ರೆ, ಈ ತರ ಇರತಕ್ಕಂತ ಚರ್ಚಾ ಗ್ರಂಥಗಳಲ್ಲಿ ಚರ್ಚಾ ವಿಗ್ರಹವಾಗಿರುವ ಆ ಉಪಾಸನೆಗೆ ಬೇಕಾಗಿರತಕ್ಕಂಥ ವಾಂಗ್ಮಯ ಸ್ವರೂಪದ ಅಕ್ಷರ ಮಾಲೆಗಳಲ್ಲಿ ನಾವು ಆ ಉಮಾಮಹೇಶ್ವರರ ನಡೆಯನ್ನ ಕಾಣಬೇಕು, ನೋಡಬೇಕು. ಅದನ್ನು ಅರ್ಚನೆ ಮಾಡಬೇಕು ಅಂದ್ರೆ ಅವರಿಬ್ಬರ ಪಾದವನ್ನು ಎಲ್ಲಿ ನೋಡ್ತೀವಿ? ದಿನ ಬೆಳಗಾದರೆ ನಾವು ಈ ಜಗತ್ತಿನಲ್ಲಿ ಪ್ರಕೃತಿಯಲ್ಲಿ ಆ ವಿಕಾಸವನ್ನು ನೋಡ್ತೇವೆ, ಆ ಈಶ್ವರ ತತ್ವವನ್ನು ನೋಡ್ತೇವೆ. ಹೌದಲ್ವ? ಜಡವಾಗಿರುವ ಶರೀರ ಒಂದರಲ್ಲಿ ಪುಟ್ಟ ಹಕ್ಕಿಯೊಂದು ಬೆಳಗ್ಗೆ ನಿಮ್ಮ ಮನೆಯ ಮುಂದೆ ಕುಳಿತು ಕೋಗಿಲಿಯಂತೆ ಹಾಡಿತು. ಕೋಗಿಲಿಯು ಹಾಡಿತ್ತು ಅಂದ್ರೆ ಏನದು? ಆ ಕೋಗಿಲಿಯ ಶರೀರ ಇರತಕ್ಕಂತಹದ್ದು ಪಾರ್ವತಿಯ ಭಾವ ಅಂದ್ರೆ ಪ್ರಕೃತಿಯ ಭಾವ. ಅದರ ಒಳಗಡೆ ಇರತಕ್ಕಂತಹ ಕೋಗಿಲೆಯ ಕಂಠ ಇದೆಯಲ್ಲ, ಅದು ಈಶ್ವರ ತತ್ವ. ಅದೆರಡರ ಕಾರಣದಿಂದಲೇ ನಿಮ್ಮ ಮನಸ್ಸು ಬೆಳಗಾಗಿದ್ದು ಮುದಗೊಳ್ಳುತ್ತದೆ. ಅಥವಾ ಸೂರ್ಯದೇವನು ಇಲ್ಲಿಗೆ ಬರುವಾಗ ಅಲ್ಲಿ ಬರತಕ್ಕಂಥ ಕಿರಣಗಳು ನಿಮ್ಮನ್ನು ಮುದಗೊಳಿಸುತ್ತದೆ. ಸಣ್ಣದಾಗಿ ಮಳೆ ಬಂದಾಗ ಭೂಮಿಯಲ್ಲಿ ಒಂದು ಗಂಧ ಬಂದಾಗ ನಿಮ್ಮನ್ನು ಮುದಗೊಳಿಸುತ್ತದೆ. ಪಚ್ಚ ಪೈರುಗಳೆಲ್ಲ ಬೆಲ್ಲೆಗೆ ಹಸಿರಾಗಿ ಮೇಲಕ್ಕೆ ಬಂದಾಗ ನೀವು ಆ ಈಶ್ವರ ತತ್ವವನ್ನು ನೋಡ್ತೀರಿ. ಪ್ರತಿಯೊಂದರಲ್ಲೂ ಹುಟ್ಟಿನಿಂದ ಪರಿಯವರೆಗೂ ಅಂದ್ರೆ ಸೃಷ್ಟಿಯಿಂದ ಲಯದವರೆಗೂ ನೀವು ಈಶ್ವರ ತತ್ವವನ್ನ ಪ್ರತಿ ಹೆಜ್ಜೆಯಲ್ಲೂ ಬೇರೆ 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 ಪ್ರಾಕಾರಗಳಲ್ಲಿ ನೀವು ನೋಡ್ತೀರಿ. ಮಗುವಿನಲ್ಲಿ, ಹಸಿರಲ್ಲಿ, ಪೈರಿನಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ, ದಂಪತಿಗಳಲ್ಲಿ, ತಂದೆ ತಾಯಿಗಳಲ್ಲಿ, ಗಂಡ ಹೆಂಡತಿಯರಲ್ಲಿ, ಪುಟ್ಟ ಮಕ್ಕಳಲ್ಲಿ, ಅಣ್ಣ ತಮ್ಮಂದಿರಲ್ಲಿ, ಅಕ್ಕ ತಂಗಿಯರಲ್ಲಿ, ವಿಗ್ರಹಗಳಲ್ಲಿ, ಹೂವುಗಳಲ್ಲಿ ನೋಡಲ್ವಾ? ಪ್ರಕೃತಿಯಲ್ಲಿ ನಿಮ್ಗೆ ಏನೇನಿದೆಯೋ ಎಲ್ಲದರ ಒಳಗೂ ಆ ಇಬ್ಬರ ದಾಂಪತ್ಯದ ಏನಿದೆ ಅದರಲ್ಲಿ ಉಂಟಾಗತಕ್ಕಂಥ ಈಶ್ವರ ತತ್ವದ ಪದಾರ್ಥ ಲಾಭ ಏನಿದೆ, ಅದರಿಂದ ಸಿಗಬಹುದಾದಂಥ ಏನು ನಮಗೆ, ನಾವು ಅದನ್ನು ವಾಮ ಅಂತ ಕರಿಬಹುದು ನೀವೆಲ್ಲ? ಹಾಗಿಲ್ಲ. ಎರಡರ ಸಂಘದಿಂದಲೇ ಮನುಷ್ಯನ ಬದುಕಿನಲ್ಲಿ ಒಂದಷ್ಟು ಜೀವನ ಮುಂದಕ್ಕೆ ಹೋಗೋದಕ್ಕೂ ಸಾಧ್ಯವಾಗುತ್ತೆ. ಆದ್ದರಿಂದ ಆ ಸ್ವಲ್ಪ ಕಾಲದಲ್ಲಿ ಆಗತಕ್ಕಂಥ ಅಂದರೆ ಇಡೀ ಮಾನವ ಜೀವನವೇ ಸ್ವಲ್ಪ ಕಾಲ. ಶಂಕರ ಭಗವತ್ಪಾದರ ದೃಷ್ಟಿ ನಾನು ಅಂದ್ಕೊಂಡಿರು ನಿಮ್ಗೆ ಹೇಳ್ತಾ ಇರೋದು, ಮನುಷ್ಯನ ಜನ್ಮ ಅನ್ನೋದು ತುಂಬ ಕಾಲ ಏನಲ್ಲ, ಅನಂತ ಕಾಲವ ಕಾಲವೋ ಅನಂತ. ಅನಂತವಾಗಿರುವ ಕಾಲದಲ್ಲಿ ಅಂತವಾಗಿರುವ ಶರೀರದ ಕಾಲ ಎಷ್ಟು ದಿವಸದ್ದು? 3 ದಿನದ ಬಾಳು ಹೊತ್ತನ್ನು. ಅದು ನಮ್ಗ್ಯಾಕೆ ದೀರ್ಘ ಅನ್ಸುತ್ತೆ? ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ಜೀವನ ಮಾಡೋಕ್ಕೆ, ತುಂಬ ಕಷ್ಟಪಡ್ತಾ ಇದ್ದೀವಿ ಅನ್ನೋದು ಸದಾ ತಲೆಯಲ್ಲಿರೋದ್ರಿಂದ ನಮಗೆ 100 ವರ್ಷ ಇದ್ರು ತುಂಬ ದೀರ್ಘ. ಆದರೆ ಅನಂತವಾಗಿರುವ ಕಾಲದಲ್ಲಿ ಎಷ್ಟು ದಿವಸ? 3 ದಿನ. ಇದನ್ನು ಕಲಿಯೋದು ಹೇಗೆ, ಇದನ್ನು ಸುಲಭವಾಗಿ ಮಾಡ್ಕೊಳ್ಳೋದು ಹೇಗೆ? ಇರುವಷ್ಟು ಕಾಲದಲ್ಲಿ ಅನಂತವಾಗಿರುವ ಕಾಲವನ್ನು ನಾವು ಈ ಶಿವಪಾರ್ವತಿಯರ ಓಡಾಟವನ್ನು ನೋಡ್ತಾ ಇದ್ದೆ, ನಿಮಗೆ ಕಾಲ ಕಳೆದದ್ದೇ ಗೊತ್ತಾಗೋದಿಲ್ಲ. ನೋಡಿ, ಉದಾಹರಣೆಗೆ ನನ್ನ ಹತ್ರ ತುಂಬ ಜನ ಹೇಳಿರೋದು ಹೌದೋ ಅಲ್ವೋ ನಂಗೆ ಗೊತ್ತಿಲ್ಲ, ಅದು ಅವರವರ ಅನುಭವ. ನಾವು 6 ಗಂಟೆಗೆ ಬಂದರು ಕೂತ್ಕೊಂಡ್ರೆ ಸರ್, ಯಾರ್ದಾರು ಆಗಿರಲಿ, ನಾನು ಅಂತಲ್ಲ, 1.5 ಗಂಟೆ ನಮಗೆ 10 ನಿಮಿಷ ಆದಾಗ ಆಗ್ಬಿಡುತ್ತೆ. ಇನ್ನು ಈಗ ಶುರು ಮಾಡಿದ್ದೀರಾ ಅಂತ ಅನ್ನಿಸ್ತಿರುತ್ತೆ, ಅಥವಾ ಶುರು ಮಾಡಿದ್ದಾರೆ ಅಂತ ಅನ್ನಿಸ್ತಿರುತ್ತೆ, ಆಗಲೇ ಮುಗಿದೋಗುತ್ತೆ. ಅದ್ಯಾಕೆ ಹಾಗೆ ಅನ್ನಿಸ್ತು? ಅದಲ್ವಾ, ನಿಮಗೆ ತುಂಬ ಇಷ್ಟವಾದ ಒಂದು ಯಾವುದೋ ಒಂದು ಸಿನಿಮಾ ಟಿ ವಿನಲ್ಲಿ ಬರ್ತಾ ಇದ್ರೆ ಎಷ್ಟೇ ಮಂಡಿ ನೋವಿದ್ರು ಹಾಗೆ ಆ ಅಂತ ನೋಡ್ತಾ ಇರ್ತೀರಿ, ಸಿನಿಮಾ ಮುಗಿಯೋ ತನಕ ಮಂಡಿ ನೋವು ಕಾಣದೇ ಇಲ್ಲ, ಕಾಲ ಹಾಗೆ ಕಳೆದ್ಬಿಡ್ತಲ್ಲ, ಹೇಗೆ ಕಳೀತು? ಹೌದಲ್ವಾ? ಈಗಲೂ ನಿಮ್ಮ ಅಂದರೆ ಎಲ್ಲ ಇಲ್ಲಿ ಕೂತಿರೋರೆಲ್ಲರೂ ಸುಮಾರು ವಯಸ್ಕರೇ, ಅನುಭವಸ್ಥರೇ, ಜೀವನಾನುಭವಿಗಳೇ, ಆದ್ದರಿಂದ ಎಲ್ಲರೂ ಜ್ಞಾನವೃದ್ಧರೂ ಆಗಿದ್ದೀರಿ. ಆದ್ದರಿಂದ ನಿಮ್ಮಲ್ಲಿ ಯೋಚನೆ ಮಾಡಿ ನೋಡಿ, ನಿಮ್ಮ ಕಳೆದ ಹಿಂದಿನ ದಿನಗಳಲ್ಲಿ ನೀವು ನಿಮ್ಮ ಪುಟ್ಟತನವನ್ನು, ಶಿಶುತ್ವವನ್ನು, ಬಾಲ್ಯವನ್ನು, ತಾರುಣ್ಯವನ್ನು, ಅಥವಾ ಈಗಲೂ ಇದ್ದರೆ ಅದರ ಹಿಂದಿನ ಎಲ್ಲ ಅನುಭವಗಳನ್ನು ಮರ್ತೇ ಹೋಗಿದೆ ನಿಮಗಾಗಲೇ. ಇಷ್ಟು ಬೇಗ ನಂಗೆ ಇಷ್ಟೊಂದು ವಯಸ್ಸಾಗೋಯ್ತೆ, ಇಷ್ಟು ಬೇಗ ಎಲ್ಲ ನಂಗೆಲ್ಲ ಮೊಮ್ಮಕ್ಕಳಾಗೋದ್ವೆ, ಈಗಾಗಲೇ ಮೊಮ್ಮಕ್ಕಳು ಇಷ್ಟು ದ ಬೆಳೆದ್ರು ಅಂತ ಅನ್ಸಲ್ವಾ? ಯಾಕಾಗನ್ಸತ್ತೆ? ಯಾರಿಗೆ ಬದುಕು ಹಗುರವೋ ಅವರಿಗೆ ಇದೆಲ್ಲವೂ ಕೂಡ ವಿಜ್ಞಾನಮಯವಾದ ಮನೋರಂಜನೆ. ವಿಜ್ಞಾನಮಯವಾದ ಮನೋರಂಜನೆ ಅಂದ್ರೆ ಅನುಭವ ಗಮ್ಯವಾಗಿರತಕ್ಕಂಥ ಮನೋರಂಜನೆ. ಅವರ ಅನುಭವದಲ್ಲಿ ಎಲ್ಲವೂ ಕೂಡ ಹಗುರಾಗಿ ತಗೊಂಡಿರ್ತಾರೆ. ಯಾಕೆ? ಅವರಿಗೆ ಇದೆಲ್ಲವೂ ಬದುಕಿನ ಅನಿವಾರ್ಯಗಳನ್ನ, ಇದು ಅನಿವಾರ್ಯ ಎಂಬುದನ್ನು ನಿಶ್ಚಿತವಾಗಿ ವಿವೇಕ ವೈರಾಗ್ಯಗಳಿಂದ ಅದನ್ನ ನೋಡ್ತಾ ಇರ್ತಾರೆ ಆ ದೃಷ್ಟಿಯಿಂದ. ಆದ್ರಿಂದ ಅವರು ಬದುಕು ಎಂದೂ ಭಾರವಾಗೋದಿಲ್ಲ, ಎಂದೂ ಅದು ದುರ್ಭರವಾಗೋದಿಲ್ಲ, ಎಂದೂ ಅದು ವ್ಯಥ ಕೊಡೋದಿಲ್ಲ ಅವ್ರಿಗೆ.
ಹೌದಲ್ಲ? ಆದ್ದರಿಂದ ಹೇಳ್ತಾ ಇದ್ದಾರೆ, ಈ ಬದುಕಿನ ಒಂದಷ್ಟು ಕಾಲವನ್ನ, ಇಡೀ ಬದುಕನ್ನೇ ನಾವು ಪೂಜೆ ಮಾಡಿಕೊಂಡಾಗ ಇಡೀ ಕಾಲವನ್ನೇ ಭಗವದ್ಗೀತೆಯಲ್ಲಿ ಕಾಲೋಸ್ಮಿನ್ ಅಂತ ಬೇರೆ ಕೃಷ್ಣ ಹೇಳಿಬಿಟ್ಟಿದ್ದಾನೆ, ಶ್ರೀಕೃಷ್ಣ ಹೇಳಿದ್ದಾನೆ ನಾನೇ ಕಾಲ ಅಂತ ಹೇಳಿದ್ದಾನೆ. ಹೌದಾ? ಇವನು ಕಾಲರುದ್ರ, ಕಾಲ ಭೈರವ, ಎಲ್ಲವನ್ನು ನುಂಗುತ್ತಾನೆ ಅಲ್ವಾ. ಜಗತ್ತನ್ನದೇ ಕಾಲಭಕ್ಷಕ. ಅದರಿಂದ ನಾವೀಗ ಬಂದು ಇಲ್ಲಿ ಕುಳಿತು ಆಗಲೇ 15-20 ನಿಮಿಷ ಆಗಲೇ ಕಳೆದು ಹೋಯಿತು. ಈ ಕಳೆದು ಹೋದಿದ್ರಲ್ಲಿ ನಾವು ಸ್ವಲ್ಪ ಒಂದು 5 ನಿಮಿಷವಾದರೂ ಉಮಾಮಹೇಶ್ವರನ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದೀವಿ, ಉಮಾಮಹೇಶ್ವರ ಬಗ್ಗೆಯೇ ಮಾತಾಡ್ತಾ ಇದ್ದೀವಿ, ಉಮಾಮಹೇಶ್ವರ ಬಗ್ಗೆಯೇ ಕಿವಿಗೆ ಬೀಳ್ತಾ ಇದೆ. ಇದೆಲ್ಲವೂ ಆ ಈಶ್ವರ ತತ್ವದ ಜಗತ್ ಸಂಚಾರ, ಜಗತ್ ವೈಭವ. ಅದನ್ನು ನಾವು ಅದರಲ್ಲಿ ಗಮನ ಕೊಟ್ಟಾಗ ಅದರ ಪಾದಾರವಿಂದವನ್ನು ಅರ್ಚನೆ ಮಾಡ್ತೀವಿ. ಅಂದರೆ ಅರ್ಥ ಏನಪ್ಪ ಅಂದರೆ, ಶಿವಪಾರ್ವತಿಯರ ಕಾಲನ್ನು ಹುಡುಕೊಂಡು ಓಡಾಡೋದಲ್ಲ, ಅಥವಾ ನಾವು ಏನೋ ಅಂತ ನಾವು ಯೋಚನೆ ಮಾಡ್ತೀವಿ ಅಂದರೆ ಎಲ್ರಿ ದೇವರು, ಎಲ್ರಿ ಅವ್ರ ಕಾಲು ಕೈ ಎಲ್ಲ. ಆಹಾ, ಪ್ರತಿ ನಡೆಯು ಹಗಲು ರಾತ್ರಿಗಳು ನೋಡಿ, ಎಲ್ಲ ಉತ್ಪತ್ತಿಗಳು, ಎಲ್ಲ ಉಪಯೋಗಗಳು, ಎಲ್ಲ ಧ್ವಂಸವಾಗುವುದು, ನಾಶವಾಗುವುದು, ಎಲ್ಲವೂ ಈಶ್ವರ ತತ್ವವೇ ಅತ್ತಾನೆ. ಆ ಈಶ್ವರ ತತ್ವದಲ್ಲಿ, ಆ ತತ್ವದಲ್ಲಿ ನಶ್ವರತೆ ಇಲ್ಲ. ಅದಕ್ಕೋಸ್ಕರ ಅದು ಈಶ್ವರ. ಪದಾರ್ಥ ನಶ್ವರವಾಗುತ್ತೆ, ಆದರೆ ತತ್ವ ನಶ್ವರವಾಗುವುದಿಲ್ಲ. ಆದ್ದರಿಂದ ಉಮಾಮಹೇಶ್ವರ ಅನ್ನತಕ್ಕಂಥ ಏನು ದಂಪತಿಗಳ ದಾಂಪತ್ಯ ಇದೆ, ಪದಾರ್ಥದ ಮತ್ತು ಅದರ ಶಕ್ತಿಯ ಪ್ರಾಕಟ್ಯವಾಗುವ, ಉಪಯೋಗಕ್ಕೆ ಬರುವ, ಬದುಕಿನಲ್ಲಿ ಎಲ್ಲದಕ್ಕೂ ಒಂದು ಆಸರಿಯಾಗಿ ಇಲ್ಲವಲ್ಲಂತಹ ಎಲ್ಲ ಪದಾರ್ಥಗಳಲ್ಲೂ ಒಂದು ಈಶ್ವರ ತತ್ವ ಇದೆ. ಆದ್ದರಿಂದ ನಾವು ಅದನ್ನು ಕಾಣಬೇಕು, ನೋಡಬೇಕು. ಹೌದಲ್ಲ? ಅದರಿಂದ ನಾವು ಒಂದು ಮರವನ್ನು ಕಡಿದು, ಆ ಮರವನ್ನು ಕಡಿದು ಬಿಟ್ಟು ಸೌದಿಯಾಗಿ ಬೆಳೆಸಿಬಿಡಬಹುದು. ನೋಡಿ, ಆ ಮರವನ್ನು ಕಡಿದು ಒಬ್ಬ ಹುಡುಗನಿಗೆ ಬ್ಯಾಟ್ ಮಾಡಿ ಕೊಡಬಹುದು, ಆಡಪ್ಪ ನೀನು ಅಂತ. ಅದೇ ಮರವನ್ನು ಕೊರೆದು ದೋಣಿಯನ್ನಾಗಿ ಮಾಡಿ ಈ ಕಡೆಯಿಂದ ಆ ಕಡೆಗೂ ದಾಟಿ ಬಿಡಬಹುದು. ಅದರಿಂದ ಒಂದರ ಉಪಯೋಗ ಹಲವಾಗಿರುತ್ತದೆ, ಅದೇ ಈಶ್ವರ ತತ್ವ. ಸೊ ಪದಾರ್ಥಗಳಲ್ಲಿ ಪರಮಾರ್ಥವನ್ನು ಕಾಣತಕ್ಕಂಥ ಚಿಂತನೆಯೇ ಆತ್ಮಚಿಂತನೆ. ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಪೂಜಾಭಾವದಲ್ಲಿ ನೋಡೋದಕ್ಕೆ ಮೊದಲನೆಯದಾಗಿ ಶಂಕರ ಭಗವತ್ಪಾದ ಹೇಳ್ತಾರೆ, ನವವಿಧ ಭಕ್ತಿಯಲ್ಲಿ ಇರೋದು ಮೊದಲು ಶ್ರವಣ ಹೊತ್ತಾನೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಆ ಶ್ರವಣವನ್ನು ಆಧಾರ ಇಟ್ಕೊಂಡು ನೀವು ಕೇಳಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಏನನ್ನ ಶ್ರವಣ ಮಾಡ್ಬೇಕು ನೀವು ಇವಾಗ? ಅದರ ಅರ್ಚನಾ ಭಾವ ಏನಿದೆ ಅದನ್ನು ಶ್ರವಣ ಮಾಡ್ತಾ ಇದ್ದೀನಿ. ಅದನ್ನು ಬೇರೆ ಪದಗಳನ್ನು ಬಳಸುತ್ತಾ ಶಂಕರ ಭಗವತ್ಪಾದ ಹೇಳ್ತಾ ಇದ್ದೀನಿ. ಈ ಶ್ರವಣವೋ ಮನನವೋ ಹಿದಿಧ್ಯಾಸನವೋ ಇದರಲ್ಲಿರ್ತಕ್ಕಂಥ ಎಲ್ಲವೂ ಅರ್ಚನೆಯೋ ವಂದನೆಯೋ ಎಲ್ಲವೂ ಪೂಜಾ ಪ್ರಕಾರಗಳೇ. ಪೂರ್ಣ ಪ್ರಮಾಣದಲ್ಲಿ ಪೂಜೆ ಅನ್ನುವುದನ್ನು ಒಂದೊಂದಾಗಿ ಅಂಗವಾಗಿ ನೋಡಿದಾಗ, ವಿಂಗಡಿಸಿ ನೋಡಿದಾಗ ಒಂದೊಂದರಲ್ಲೂ ಇರತಕ್ಕಂಥ ಪೂರ್ಣತ್ವವನ್ನು ನಾವು ತತ್ವದ ರೀತಿಯಲ್ಲಿ ನೋಡಬೇಕು, ಪೂಜೆಯ ರೀತಿಯಲ್ಲಿ ನೋಡಬೇಕು. ಪೂರ್ಣದಿಂದ ಜನ್ಯವಾದದ್ದು ಪೂಜೆ. ಪೂಜಾ ಅಂದ್ರೇನು? ಪೂರ್ಣದಿಂದ ಜನ್ಯವಾದದ್ದು. ಈ ಜಗತ್ತಿನಲ್ಲಿ ಏನೇನಾಗಿದೆಯೋ ಈ ಜೀವದ ತನಕ ಪ್ರತಿಯೊಂದೂ ಪೂರ್ಣದಿಂದಲೇ ಬಂದಿರೋದು. ಹೌದಲ್ಲ? ಯಾವ್ದಾದ್ರು ತಗೊಳ್ಳಿ, ಸ್ಥೂಲವೋ ಸೂಕ್ಷ್ಮವೋ ಕಾರಣವೋ ಏನನ್ನು ನೀವು ತೆಗೆದುಕೊಂಡ್ರು ಕೂಡ ಅದೆಲ್ಲವೂ ಜನ್ಯವಾಗಿರೋದು ಪೂರ್ಣದಿಂದಲೇ. ಅದಕ್ಕೆ ಪೂರ್ಣಮದಃ ಪೂರ್ಣಮಿದಂ, ಅದರಿಂದಲೇ ಆಗಿರೋದು. ಈ ಭಾವದಿಂದ ನಾವು ನೋಡುವಾಗ ಪ್ರತಿಯೊಂದು ಭಗವಂತನ ಸೃಷ್ಟಿಯ ನಡೆಯು, ಪ್ರತಿಯೊಂದು ಭಗವಂತನ ಲಯದ ನಡೆಯು, ಅಂದರೆ ಅದೆರಡರ ಸ್ಥಿತಿಯು ಸದಾ ಸರ್ವದಾ ನಡೀತಾನೇ ಇರುತ್ತೆ, ನಡೀತಾನೇ ಇರುತ್ತೆ. ಅದಕ್ಕೋಸ್ಕರನೇ ಮೊದಲೇನೆ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ಅವರೊಬ್ಬರ ಪಾದಾರವಿದ್ಯಗಳನ್ನು ಅರ್ಚನೆ ಮಾಡಿ, ಸ್ವಲ್ಪ ಕಾಲವಾದರೂ ಅರ್ಚನೆ ಮಾಡಿ. ಸ್ವಲ್ಪ ಕಾಲವಾದರೂ ಅರ್ಥ ಏನು? ಒಂದು ದಿನದಲ್ಲಿ ಸ್ವಲ್ಪತ್ತಾದರೂ, ಮಾನವ ಜೀವನದಲ್ಲಿ ಸ್ವಲ್ಪತ್ತಾದರೂ ದಿನ ಮಾಡ್ತಾ ಇದ್ರೆ ಇಡೀ ಮಾನವ ಜನ್ಮದಲ್ಲಿ ಪ್ರತಿದಿನವೂ ಸ್ವಲ್ಪ ಮಾಡಿದಾಗಲಿಲ್ವಾ? ಆದರೆ ಅದೇ ದಿನದಲ್ಲೇ ಅದು ಬೇಜಾರಾದ್ರೆ ಇನ್ನೊಂದು ಮಾಡೋದು. ಇವಾಗ ನೋಡಿ, ಉದಾಹರಣೆಗೆ ಬೆಳಗಾಗಿ ನಾವಿದ್ದಾಗ ನಿಜವಾಗ್ಲೂ ನಾವೆಲ್ಲ ಅದನ್ನೇ ಮಾಡ್ತಾ ಇರೋದು, ಆದರೆ ಅದನ್ನೇ ಮಾಡ್ತಾ ಇದ್ದೀವಿ ಎನ್ನುವ ತುಂಬ ಭಾವ ನಮಗಿಲ್ಲ. ಯಾಕೆ ಅಂದರೆ ಅಲ್ಲಿ ನಾನು ಅದರಿಂದ ಪ್ರತ್ಯೇಕಿಸಿಕೊಂಡು ಅರ್ಧಂಬರ್ಧದಲ್ಲಿದ್ದೇವೆ. ಅದು ಕಾರಣ ನಮ್ಗೇನು ಅನ್ಸುತ್ತೆ ಅಂದರೆ ನಾನು ಆಡುವ ಮಾತು ಪೂರ್ಣ ಅಂತ ನಂಗೆ ಅನ್ಸಲ್ಲ. ಅಂದರೆ ತಾತ್ಕಾಲಿಕವಾಗಿರುವ ಯಾವುದೋ ಒಂದು ವಿಚಾರಕ್ಕೆ ಜ್ಯೋತು ಬಿದ್ದಿರುವುದರಿಂದ ಅದರಲ್ಲಿರುವ ಪೂರ್ಣತ್ವವು, ಪೂರ್ಣ ಜ್ಞಾನವು, ಅದರ ಪೂರ್ಣ ಲಾಭವು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ನೀವು ಮಾಡುತ್ತಿರುವುದನ್ನೇ ಪೂಜೆಯ ಹಾಗೆ ಮಾರ್ಪಡಿಸಿಕೊಳ್ಳಬೇಕಾದದ್ದು ಅಂತಃಕರಣಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಬಾಹ್ಯ ಕೆಲಸಗಳಲ್ಲ. ನಾವು ಮಾಡುವ ಪ್ರತಿಯೊಂದು, ಬೆಳಗ್ಗೆ ಒಂದು ಕಸ ಗುಡಿಸ್ಬೋದು, ಮನೆಯಲ್ಲೆಲ್ಲ ನೀರು ಹಾಕಿ ತೊಳಿಬಹುದು,
ಮನೆಯೆಲ್ಲ ಕ್ಲೀನ್ ಮಾಡಬಹುದು, ಮಕ್ಕಳಿಗೆ ಹಾಲುಡಿಸಬಹುದು, ಮಕ್ಕಳಿಗೆ ಸ್ನಾನ ಮಾಡಿಸಬಹುದು, ಅದಲ್ವಾ, ಯಜಮಾನರಿಗೆ ಬೈಯಬಹುದು, ಬೈಯಿಸಿಕೊಳ್ಳಬಹುದು, ತಿಂಡಿಯನ್ನು ಕೊಡಬಹುದು, ಏನು ನೀವು ಮಾಡಿದ್ರು ಅದೆಲ್ಲ ಪೂಜೆನೆ. ಅದೇ ಗಂಡಸರು ಅಷ್ಟೇ ಬೆಳಗಾಗಿದ್ದು ಅಲ್ವಾ, ಒಬ್ಬರಿಗೆ ಹೇಳಿರೋದಲ್ಲ, ನಾವು ಮಾಡೋ ಪ್ರತಿಯೊಂದರಲ್ಲೂ ಕೂಡ ಅದನ್ನೇ ನೋಡೋದು, ಅದನ್ನೇ ಮಾಡೋದು. ಹಾಗೆ ಇರೋದ್ರಿಂದ ಮೊದಲು ಹೇಳ್ತಾರೆ ಆ ಉಮಾಪತಿ ಅಂದ್ರೆ ಈ ಪ್ರಕೃತಿ ಮತ್ತು ಪುರುಷರ ಏನಿದೆ ಅದರ ಪ್ರತಿನಿತ್ಯ ಆಗತಕ್ಕಂತಹ ವಿಕಾಸದ ವಿಜ್ಞಾನದ ವಿನೋದದ ಪ್ರತಿಯೊಂದನ್ನು ಆ ನಡೆಯನ್ನು ನೋಡುತ್ತಾ ಅದನ್ನು ಅರ್ಚನೆ ಮಾಡೋಣ, ಪೂಜಿಸೋಣ, ಅರ್ಚಿಸೋಣ, ಅಂತಃಕರಣದಲ್ಲಿ ಅದನ್ನು ಧಾರಣೆ ಮಾಡೋಣ ಮೊದಲದಾಗೆ, ಆಮೇಲೆ ವಿಗ್ರಹ ಮಾಡೋದು ಎಲ್ಲದೂ ಬಾಹ್ಯದ ಮೇಲೆ ಬೇಳೆ. ಸ್ವಲ್ಪ ಹೊತ್ತು ಆ ಉಮಾಮಹೇಶ್ವರರ ಅಂದರೆ ಈ ಪ್ರಕೃತಿ ಪುರುಷರ ಕಣ್ಣು ಬಿಟ್ಟು ಬೆಳಗಾಗಿದ್ದು ನೋಡಿದ್ರೆ ಆ ಸೂರ್ಯನ ಆ ಕಿರಣಗಳಲ್ಲಿ ಆ ಬೆಳಕಿನಲ್ಲಿ ಹುಮ್ಮೆಳಕಿನಲ್ಲಿ ಬೆಳಗಾಗಿದ್ದು ನೋಡಿದಾಗ ನೀವು ಪ್ರಕೃತಿ ಎಲ್ಲವೂ ಪಲ್ಲವಿಸಿದ ಹಾಗೆ ಕಾಣುತ್ತೆ. ಇಡೀ ಪ್ರಕೃತಿಯಲ್ಲಿ ಮಂದವಾದ ಗಾಳಿ ತಂಗಾಳಿಯಲ್ಲಿ ಬೆಳಗ್ಗೆ ಬೇಗದ್ದಾಗ ನೀವು ಅದನ್ನು ನೋಡಬಹುದು. ನೋಡ್ತಿರಲ್ವ, ತಂಪು ಗಾಳಿಯನ್ನು ನೋಡ್ತೀರಿ, ಇನ್ನೂ ಮಿನುಗು ನಕ್ಷತ್ರಗಳನ್ನು ನೋಡ್ತೀರಿ, ಹೌದಾ, ಇನ್ನೂ ಆಗ ಬರುತ್ತಿರುವ ಬಾಲಸೂರ್ಯನನ್ನು ನೋಡ್ತೀವಿ. ಇದೆಲ್ಲ ಈಶ್ವರ ತತ್ವ, ಅದೆಲ್ಲರೇನು, ಅದೆಲ್ಲ ಎಲ್ಲಿಂದ ಆಗ್ತಾ ಇದೆ, ಉಮಾಮಹೇಶ್ವರರ ಸಂಗಮದಿಂದ. ಚಿಲಿಪಿಲಿ ಹುಟ್ಟುವ ಹಕ್ಕಿಗಳು ಹೊರಡ್ತಾ ಇವೆ ಆಗಲೇ, ಆಚೆ ಕಡೆ ಸ್ವಲ್ಪ ತಾಕ್ತಿದ್ದಾಗ ಎಲ್ಲ ಡಬ್ಬಿ ಹಿಡ್ಕೊಂಡು ಇವರು ಹೊರಟರು, ಗಂಡಸರು ಹೆಗಲ ಮೇಲೆಲ್ಲ ಬ್ಯಾಗ್ ಹಾಕ್ಕೊಂಡು ಹೊರಟು, ಇದೆಲ್ಲನೂ ಪ್ರತಿಯೊಂದನ್ನು ಕೂಡ ನೀವು ಪೂರ್ಣವಾಗಿ ನೋಡುವಂತ ಭಾವ ಬರಬೇಕು. ಆಗ ಒಂದಷ್ಟು ಸ್ವಲ್ಪ ಕಾಲ ಅದನ್ನೇ ತನ್ಮಯತೆಯಿಂದ ನೋಡಿ ಹೋದಲ್ವ, ಅದರಿಂದ ಅದು ಮೃಣ್ಮಯವಾಗಿರುವ ಶರೀರದಲ್ಲಿ ತನ್ಮಯವಾಗಿ ಚಿನ್ಮಯವಾಗಿ ತದ್ಭಾವದಿಂದ, ಆ ತದ್ಭಾವದಿಂದ ನಾವು ಅದನ್ನು ನಮ್ಮ ಅಂತಃಕರಣವನ್ನು ಅಲಂಕರಿಸಿಕೊಂಡಾಗ ಬೆಳಗಾಗ ಎದ್ದು ಮಾಡತಕ್ಕಂಥ ಮೊದಲನೇ ಪೂಜೆ ಸ್ವಲ್ಪ ಕಾಲ ಉಮಾಮಹೇಶ್ವರ ಪೂಜೆಯೇ ಆಗಿಬಿಡುತ್ತದೆ. ಹೋದಲ್ವ, ನೆಕ್ಸ್ಟ್ ಕಂಚಿ ಧ್ಯಾನ ಸಮಾಧಿ ಬಿಶ್ಚ ನತಿವಿಹಿ. ಯಾವಾಗ ಪಾದಗಳಿಗೆ ಪೂಜನೆಯನ್ನು ಮಾಡಿದೆವೋ ನೆಕ್ಸ್ಟ್ ಧ್ಯಾನ. ಸಾಮಾನ್ಯವಾಗಿ ನಮ್ಮ ಮಹಿಳೆಯರನ್ನೆಲ್ಲ ನೋಡಿ, ಗೃಹಿಣಿಯಾದವರು ಅಂದರೆ ಕೆಲಸಕ್ಕೆ ಹೋಗದೇ ಇರೋರು, ಗೃಹಿಣಿಯಾದವರು, ನಮ್ಮ ಹಿಂದಿನ ಕಾಲದಿಂದ ಬಂದಂತಹ ಸದ್ಗೃಹಸ್ಥೆ, ಎಲ್ಲರೂ ಮನೆಯವರೆಲ್ಲರಿಗೂ ಡ್ಯೂಟಿ ಆಗೋಯ್ತು, ಬೇಗ 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 ಎಲ್ಲರೂ ಕಳಿಸಿದ್ದಾಯ್ತು, ಎಲ್ಲ ಸ್ಕೂಲ್ಗೆಲ್ಲ ಸ್ಕೂಲಿಗೆ ಕಳಿಸಿದ್ದಾಯ್ತು, ಯಜಮಾನರು ಓದಿದ್ದಾಯ್ತು ಅಲ್ಲ, ಎಲ್ಲ ಆದಮೇಲೆ ಹಬ್ಬ ಹುಷಪ್ಪ ಅಂತ ಕೂತ್ಕೋತಾಳೆ. ಕೂತ್ಕೊಂಡಾಗ ಅವಳು ಏನನ್ನಾದರೂ ಧ್ಯಾನ ಮಾಡಲಿ, ಆದರೆ ಆ ಧ್ಯಾನವು ಇದೇ ಆಗಿರುತ್ತದೆ. ಇದೇನು ಗೊತ್ತಿರೋದಿಲ್ಲ, ಮಕ್ಕಳ ಬಗ್ಗೆ ಯೋಚನೆನೋ, ಗಂಡನ ಬಗ್ಗೆ ಯೋಚನೆನೋ ಅಂತ ಲೌಕಿಕವಾಗಿ ಯೋಚನೆ ಮಾಡ್ತೀವಿ ಅಲ್ವಾ. ಆಗಲೂ ಕೂಡ ನಮ್ಮ ಧ್ಯಾನದಲ್ಲಿ, ಧ್ಯಾನ ಭಾವದಲ್ಲಿ ಒಂದಷ್ಟು ಸುಮ್ಮನೆ ನಿರಾಳವಾಗಿ ಈ ಲೌಕಿಕದ ಯಾವುದೇ ವಿಚಾರವನ್ನು ಚಿಂತೆ ಮಾಡದೆ, ಭೌತಿಕವಾಗಿರುವ ಯಾವುದೇ ಪದಾರ್ಥಗಳ ಪ್ರಾಪ್ತಿಯನ್ನು ಅಪ್ರಾಪ್ತಿಯನ್ನು ಏನನ್ನೂ ಯೋಚನೆ ಮಾಡದೆ ಒಂದು ನಿಮಿಷ ಹಾಯ ಕೂತ್ಕೊಂಡಾದ್ರೆ ಹೇಗಿರುತ್ತೆ, ಅದು ಕಥೆನೇ ಬೇರೆ ಅಲ್ವೇ. ಅವತ್ತಿನ ಕೆಲಸ ಆಗೋಯ್ತು, ಬೆಳಗಾಗೆ ಪಾದ ಪೂಜೆ ಮಾಡಿದ್ದಾಯ್ತು, ದಿವಸ ಭೀಮನವಾಸ ತಾನೆ ಅವನ್ನ ಕೆಲಸ, ಆ ಕೆಲಸ ಆದ್ಮೇಲೆ ನಿರಾಳವಾದ ಮನಸ್ಸಿನಲ್ಲಿ ಅದನ್ನು ನಾವೇನು ಅನ್ಕೊಂಡಿದ್ದೀವಿ ಅಂದರೆ, ನನಗೆ ನಮ್ಮ ಮನೆಯಲ್ಲಿ ಎಷ್ಟೊಂದು ಜನ ಅಂದರೆ ಧ್ಯಾನ ಮಾಡೋಣ ಅಂತ ನಾನು ಎಷ್ಟೋ ಕ್ಲಾಸ್ಗಳಿಗೆ ಹೋಗ್ಬಿಟ್ಟೆ. ನನ್ನದು ತುಂಬ ಜನ ಕೌನ್ಸಿಲಿಂಗ್ ಬಂದಾಗ ಹೇಳ್ತಾರೆ, ಸರ್ ನಾನು ಎಷ್ಟೊಂದು ಧ್ಯಾನ ಯೋಗಕ್ಕೆ ಹೋದೆ, ಎಷ್ಟೋ ದುಡ್ಡು ಖರ್ಚು ಮಾಡಿಬಿಟ್ಟೆ, ನಂಗೆ ಕೊನೆಗೂ ಧ್ಯಾನ ಬರಲೇ ಇಲ್ಲ. ಧ್ಯಾನ ಅನ್ನೋದು ಬರೋದಲ್ಲ, ಧ್ಯಾನ ಅನ್ನೋದು ಹೋಗೋದಲ್ಲ, ಧ್ಯಾನ ಅನ್ನೋದು ಸ್ಥಿತಿ, ಮಾನಸಿಕ ಸ್ಥಿತಿ. ನ ಧ್ಯಾಯತೆ ಇತಿ ಧ್ಯಾನ. ನಾನು ಬಂದವ್ರಿಗೆಲ್ಲ ಅದೇ ಹೇಳೋದು, ನೀವೇನನ್ನೋ ಕುರಿತು ಯೋಚನೆ ಮಾಡುವುದಾದರೆ ಅದು ಕರ್ಮ ಆಗುತ್ತೆ, ಧ್ಯಾನ ಆಗುತ್ತೆ, ಧ್ಯಾನ ಆಗಲ್ಲ. ಧ್ಯಾನವು ಕರ್ಮವೂ ಆಗಬಾರದು, ಧ್ಯಾನವು ಯೋಗವಾಗಬೇಕು. ಯೋಗವಾಗಬೇಕಾದ್ರೆ ಏನಾಗಬೇಕು, ಸಮತ್ವದಲ್ಲಿರಬೇಕು. ಸಮತ್ವ ಅನ್ನತಕ್ಕಂಥದ್ದು ಅಂತರಂಗಕ್ಕೆ ಸಂಬಂಧಪಟ್ಟ ವಿಷಯವೇ ಹೊರತು ಹೊರಗಿನ ಸದಾ ಬದಲಾವಣೆ ಆಗುತ್ತಿರುವ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದಲ್ಲ. ಹೋಗ್ತಾನೆ, ಸಮತ್ವ ಇಲ್ಲ ಹೊರಗಡೆ ನೋಡಿ. ಪ್ರತಿ ಕ್ಷಣದಲ್ಲೂ ಗಾಳಿಯನ್ನು ತಗೊಳ್ಳಿ, ಬೆಳಕನ್ನು ತಗೊಳ್ಳಿ, ಸೂರ್ಯನನ್ನು ತಗೊಳ್ಳಿ, ಪ್ರತಿಯೊಂದು ಕೂಡ ಚಕ 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 ಬದಲಾವಣೆ ಆಗ್ತಾನೆ ಹೋಗ್ತಾ ಇದೆ ಅದಲ್ವೋ. ಹಾಗೆ ವಿಕಾರಗೊಳ್ಳುವುದು ಪ್ರಕೃತಿಯ ಸಹಜ ಸ್ವಭಾವ. ಆದರೆ ಅದು ಪ್ರಕೃತಿಯು ಸಹಜ ಸ್ವಭಾವವನ್ನು ಯಥಾರ್ಥವಾಗಿ ಹಾಗೆಯೇ ಸದಾ ತಿಳಿದುಕೊಳ್ಳುವುದು ಧ್ಯಾನ ಸ್ಥಿತಿ, ಅದು ಸಮಾಧಿ. ಹಾಗಾದರೆ ಈ ಧ್ಯಾನ ಅನ್ನೋದು ಯಾರಿಗೆ ಸಂಬಂಧಪಟ್ಟಿದ್ದೋ, ಅಂತಃಕರಣಕ್ಕೆ ಸಂಬಂಧಪಟ್ಟಿದ್ದೋ ಹೌದಲ್ವೋ. ಅದಕ್ಕೋಸ್ಕರನೇ ಧ್ಯಾನವು ಜ್ಞಾನಕ್ಕೆ ಅಂತಃಕರಣ ಸಾಧನ, ಅಂತರಂಗ ಸಾಧನ. ಕರ್ಮವು ಬಹಿರಂಗ ಸಾಧನ, ಯಾವುದಕ್ಕೆ, ಜ್ಞಾನಗಳಿಕೆಯಲ್ಲಿ.
ಅದರಿಂದ ನಮಗೆ ಯಾವುದು ನಮಗೆ ನೆಮ್ಮದಿಯನ್ನೋ ಶಾಂತಿಯನ್ನೋ ಸಮಾಧಾನವನ್ನೋ ಅಥವಾ ಚಿತ್ತ ಪಲ್ಲಟವಾಗದ ಹಾಗೆ ಇರುವ ಸ್ಥಿತ ಪ್ರಜ್ಞತೆಯನ್ನು ಕೊಡಬಲ್ಲದೋ ಅದು ಧ್ಯಾನ ಸ್ಥಿತಿ. ನೀವು ಏನನ್ನೋ ಕುರಿತು ಚಿಂತೆ ಮಾಡೋದಾದ್ರೆ, ನೀವು ಚಿಂತೆ ಮಾಡ್ತಾ ಇದ್ದೀರಿ ಯಾವುದನ್ನೋ ಕುರಿತು, ಜಪ ಮಾಡ್ತಿದ್ದೀರಿ, ಅದು ಧ್ಯಾನ ಮಾಡ್ತಾ ಇಲ್ಲ. ಧ್ಯಾನ ಮಾಡುವುದಲ್ಲ, ಧ್ಯಾನದಲ್ಲಿ ಇರುವುದು. ಆದ್ದರಿಂದ ಹೇಳ್ತಾ ಇದ್ದಾರೆ ಶಂಕರ ಭಗವತ್ಪಾದರು, ಸ್ವಲ್ಪ ಕಾಲ ಧ್ಯಾನದಲ್ಲಿರಬಾರ್ದೆ. ಧ್ಯಾನ ಆದ ತಕ್ಷಣ ಇನ್ನೊಂದು ಪದ ಸೇರಿಸ್ತಾರೆ, ಸಮಾಧಿ. ಧ್ಯಾನ ಸಮಾಧಿ ಅಂತ ಸೇರಿಸ್ತಾರೆ ನೋಡಿ. ಅಂದ್ರೆ ಅರ್ಥ ಏನು? ಸಮಾಧಿ ಅನ್ನೋದು ದೀನದು ಜ್ಞಾನಕ್ಕೆ ಸಂಬಂಧಪಟ್ಟಿರೋದು, ಧ್ಯಾನ ಅನ್ನೋದು ಅಂತರಂಗಕ್ಕೆ ಸಂಬಂಧಪಟ್ಟಿರೋದು. ಜ್ಞಾನದ ಸ್ಫುರಣೆ ಆಗಬೇಕಾದರೆ ನಮ್ಮ ಅಂತಃಕರಣವು ಧ್ಯಾನ ಸ್ಥಿತಿಯಲ್ಲಿರಬೇಕು. ಅದಕ್ಕೋಸ್ಕರನೇ ಧ್ಯಾನದ ಲಾಭ, ಧ್ಯಾನವು ಎಲ್ಲಿ ಕೊನೆಗೊಳ್ಳುತ್ತದೆ ಅಂದರೆ ಜ್ಞಾನ ನಿಷ್ಠೆಯಲ್ಲಿ ಕೊನೆಗೊಳ್ಳುತ್ತದೆ. ಬದಲ್ವ ಧ್ಯಾನ ಅನ್ನೋದು, ಧ್ಯಾನದ ಲಾಭ ಏನು? ಜ್ಞಾನ ನಿಷ್ಠೆ. ಅದಕ್ಕೋಸ್ಕರನೇ ಮುಂದೆ ಸಮಾಧಿ ಎಂದು ಆ ಸಮತ್ವವನ್ನು ದಿ ಬುದ್ಧಿಗೆ ಹೇಳಿದರು. ಅಂದರೆ ದಿ ನಮ್ಮ ಬುದ್ಧಿಯಲ್ಲಿ ದೀನಲ್ಲಿ ಸಮತ್ವ ಬರೋದು ಯಾವಾಗ? ನಿಶ್ಚಯ ಆದಾಗ ಅಲ್ವಾ. ಸಂಶಯಾತ್ಮಕ ಬುದ್ಧಿ ನಿಮಗೆ ಯಾವತ್ತೂ ನಿಮ್ಮ ಧ್ಯಾನಕ್ಕೆ ಭಂಗ ತರುವುದೇ. ಹಾಗಾದ್ರೆ ಏನ್ ಮಾಡ್ಬೇಕು? ದಿ ಸಮವಾಗಿರತಕ್ಕಂಥ ಬುದ್ಧಿ ಅಂದ್ರೆ ಯಾವುದೇ ತರ್ಕವಿಲ್ಲದೆ ಕುತರ್ಕವಿಲ್ಲದೆ ಯಥಾರ್ಥವಾಗಿ ಶಿವಪಾರ್ವತಿಯರನ್ನೇ ಸದಾ ಆ ಮಂಗಳ ದಾಂಪತ್ಯದ ಮೂರ್ತಿಗಳನ್ನೇ ನೋಡತಕ್ಕಂಥ ಭಾವ ಇರುವವರಿಗೆ ಅಮಂಗಳವೆಲ್ಲಿಯದೋ, ಅಭಾವ ಎಲ್ಲಿಯದೋ, ಶೋಕವೆಲ್ಲಿಯದು, ಮೋಹವೆಲ್ಲಿಯುವುದು, ಭಯ ಎಲ್ಲಿಯದೋ ಇಲ್ವಲ್ಲ. ಹಾಗೆ ನೀವು ಸಮಾಧಿ ಬುದ್ಧಿಯಲ್ಲಿ ಸಮಭಾವವನ್ನ ಇದು ಇರುವುದೇ ಹೀಗೆ ಇದಿಷ್ಟೇ ಇದವಿತ್ತಂ ಅಂತ ನಾವೇನೇನು ಕಾಣ್ತಾ ಇದೀವೋ ಅದೆಲ್ಲದರ ಕಾಲವು ಪಾತ್ರವು ದೇಶವು ನಿಜವಾಗಿಯೋ ಏನಾಗಿರುತ್ತೆ? ಅಪರಿಚ್ಛಿನ್ನವಾಗಿರುತ್ತೆ ಅನ್ನತಕ್ಕಂಥ ಬುದ್ಧಿ ಇದೆಯಲ್ಲ, ಅದು ಅಪರಿಚ್ಛಿನ್ನ ಬುದ್ಧಿ, ಅದು ಸಮಾಧಿ. ಅವೆಲ್ಲ ಸಮಾಧಿ ಹೊಟ್ಟೋದ್ರು ಅಂದ್ರೆ ಅರ್ಥ ಏನೇನಿಲ್ಲ, ಈ ಲೋಕದ ಬಗ್ಗೆ ಯಾವ ಗಮನವೂ ಇಲ್ಲದಂತಾಗಿ ಬಿಟ್ಟರು, ಈ ತರ ಎಲ್ಲ ವರ್ಣನೆಗಳಿದೆ, ಬೇಕಾದಷ್ಟಿದೆ. ಆದರೆ ಎಲ್ಲ ಸಂಸಾರಸ್ಥರು ಕೂಡ ಸಮಾಧಿಸ್ಥರಾಗಿ ಬಿಟ್ಟರೆ, ಬೆಳಗಾಗಿದ್ದು ಅಡಿಗೆ ಆಯ್ತು ಅಡಿಗೆ ಆಯ್ತು ಅಂದ್ರೆ ಸಮಾಧಿ ಹಾಗೆ ಬಿದ್ದೋಗಿರ್ತಾರೆ, ಇನ್ನೇನ್ ಮಾಡೋದು ಅಲ್ಲ. ಅದರಿಂದ ಸಮಾಧಿ ಅನ್ನುವ ಪದವನ್ನ ನಾವು ನಮ್ಮ ಜೀವನ ಧರ್ಮಯೋಗಕ್ಕೂ ಅಳವಡಿಸಿಕೊಂಡಾಗ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲೂ, ಎಚ್ಚರದಲ್ಲಿರಲಿ ಅಥವಾ ನೀವು ಧ್ಯಾನದಲ್ಲಿರಲಿ ಪೂಜೆಯಲ್ಲಿರಲಿ, ನಾವು ಅದನ್ನು ಏನನ್ನ ಮಾಡುತ್ತೇವೋ ಅದರಲ್ಲಿ ಧ್ಯಾನಾಸಕ್ತರಾಗಿರಬೇಕು, ಅದರಲ್ಲೇ ನಮ್ಮ ಗಮನವನ್ನು ಕೇಂದ್ರೀಕರಿಸಿರಬೇಕು, ಅದೇ ಸಮಾಧಿ. ನನಗೆ ಅನಿಸೋದೇನು ಅಂದರೆ ಸಮಾಧಿ ಎಂಬುದು ಧ್ಯಾನದ ಎಚ್ಚರದ ಸ್ಥಿತಿ, ಸಮಾಧಿ ಎಂಬುದು ಧ್ಯಾನದ ಎಚ್ಚರದ ಸ್ಥಿತಿ. ಧ್ಯಾನದಲ್ಲಿ ಎಚ್ಚರ ಇರೋದು ಹೇಗೆ? ವಿವೇಕವೇ ಎಚ್ಚರ. ಏನು ವಿವೇಕ ಇದೆ? ನಾವೆಲ್ಲವನ್ನ ಕಣ್ಮುಚ್ಕೊಂಡು ನಿದ್ದೆ ಮಾಡಿಬಿಟ್ಟಾಗ್ಲೂ ಅಥವಾ ಮೂರ್ಛೆ ಹೋಗ್ಬಿಟ್ಟಾಗ್ಲೂ ಅಥವಾ ನಮ್ಗೇನಾದ್ರೂ ಆಪರೇಷನ್ ಮಾಡುವಾಗ ಅನಸ್ತೇಷ್ಯಾ ಕೊಟ್ಟಾಗ್ಲೂ ಕೂಡ ಅದನ್ನ ಸಮಾಧಿ ಕರಿಬೋದಲ್ಲ. ಆದ್ದರಿಂದ ಈ ಸಮಾಧಿ ಎಂದರೆ ನಿದ್ರೆಯಲ್ಲ, ಈ ಸಮಾಧಿ ಎಂದರೆ ಮೂರ್ಛೆಯಲ್ಲ, ಈ ಸಮಾಧಿ ಎಂದರೆ ಯಾವುದೋ ಒಂದು ನಮಗೆ ನಿಶೆ ಬರುವಂತ ಪದಾರ್ಥವನ್ನು ಕೊಟ್ಟು ಮಲಗಿಸಿ ಬಿಡುವುದಲ್ಲ. ಹಾಗಾದ್ರೆ ಏನಿದು? ಎಚ್ಚರದಲ್ಲಿ ನಮಗಿರಬೇಕಾದಂಥ ಮಾನಸಿಕ ಸಮಚಿತ್ತ ಸ್ಥಿತ ಪ್ರಜ್ಞತೆ, ಅದೇ ಸಮಾಧಿ. ಇಲ್ಲೇ ನಮ್ಮ ಪ್ರಯೋಜನ ಇಲ್ಲ ಆಗುತ್ತೆ. ನಮ್ಮ ಬುದ್ಧಿಯು ಸಮನಾಗಿರುವಾಗ ನಾವು ಅದನ್ನು ಬಳಸಿಕೊಳ್ಳಲಾಗದೇ ಇದ್ದರೆ ಹೌದಲ್ವಾ, ಏನು ಪ್ರಯೋಜನ ಆಯಿತು? ಏನೂ ಇಲ್ಲ. ಹಾಗಾಗಿ ನಾವೆಲ್ಲ ಸಂಸಾರದಲ್ಲಿ ಹಾಕಿರಬೇಕು. ಯಾವುದೋ ಗುಡ್ಡುಗಾಡಲ್ಲಿರ್ಬೋದು, ಕಾಡಲ್ಲಿರ್ಬೋದಲ್ಲ. ಇಡೀ ನಾನು ಕಂಡ ದರ್ಶನ, ನಾನು ನನ್ನ ಅನುಭವಕ್ಕೆ ಬಂದದ್ದೇನೆಂದರೆ ಇದೆಲ್ಲವನ್ನು ಹೇಳಿರೋದು ಕೂಡ ನಾವು ಬದುಕಿರುವಾಗ ಇದನ್ನು ಕಂಡುಕೊಂಡು ಬಿಡಬೇಕು, ಇದರ ಪೂರ್ಣಾವಸ್ಥೆಯಲ್ಲಿ ನಿಂತು ಬಿಡಬೇಕು. ಸೊ ಜೀವನ್ಮುಕ್ತ ಭಾವವನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಕೂಡ ಹೇಳಿರೋದು ದೇಹಾಂತರದ ನಂತರ ಅಲ್ಲ, ದೇಹಪಾತದ ನಂತರ ಅಲ್ಲ, ಬದುಕಿರುವಾಗಲೇ ಶರೀರದಲ್ಲಿರುವಾಗಲೇ ಈ ನಿಜವಾಗಿರುವ ಈ ಸಮಾಧಿ ಸಮವಾಗಿರುವ ಬುದ್ಧಿಯ ಲಾಭವನ್ನು ನೀವು ಪಡೆಯಬೇಕು. ಹಾಗಂದರೆ ಏನು ಎಂಬ ನಿತ್ಯ ಎಚ್ಚರ ನಮಗಿರಬೇಕು. ಅದಕ್ಕೋಸ್ಕರನೇ ಸ್ವಲ್ಪ ಕಾಲವಾದರೂ ನಿಶ್ಚಿಂತವಾಗಿರುವ ನಿಮ್ಮ ಬುದ್ಧಿಯನ್ನು ನೀವು ಅವಲೋಕಿಸಿ ಅದೇ ಪೂಜೆ. ಯಾವುದೇ ಒಂದು ಇಲ್ಲಿಯ ಶೋಕ ಮೋಹ ಭಯಗಳಿಲ್ಲದಂತೆ ನಿಮ್ಮ ಬುದ್ಧಿ ತಿಳಿಯಾಗಿರುವುದನ್ನು ನೀವು ನೋಡುವುದಾದರೆ ಅದು ಬುದ್ಧಿಯೋಗ, ಅದು ಪ್ರಸಾದ ಬುದ್ಧಿ. ಪ್ರಸಾದ ಬುದ್ಧಿಯೇ ಸಮಾಧಿ. ಇಲ್ಲಿ ನಾವು ಸಮಾಧಿಯಲ್ಲಿ ಇದ್ದೀವಿ, ಯಾರು ಮಾತಾಡಿಸ್ಬೇಡಿ ಅಂತ ಹೇಳಿದ್ರೆ ಏನರ್ಥ? ಸಮಾಧಿಯಲ್ಲಿದ್ದಾರೆ ಅವರು,
ಯಾಕಂದ್ರೆ ಯಾರೋ ಏನೋ ಸಾಲ ಗಿಲ ಕೇಳಕ್ ಬಂದಿರ್ತಾರೆ, ಒಡಕ ಸಮಾಧಿಯಲ್ಲಿ ಇರ್ತಾರೆ. ಹಾಗನ್ಬಿಟ್ಟು ಸಮಾಧಿಯನ್ನು ತಪ್ಪಲ್ಲ, ಬಹುದೊಡ್ಡ ಉಚ್ಚಾಯ ಸ್ಥಿತಿ ಅದು ಹೌದಲ್ಲ. ಅತಿ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರಿಗೆ ಉಪಯೋಗವಾಗಬೇಕಾದರೆ ಸಮಾಧಿಯ ವಿಚಾರವನ್ನು ಹೇಗೆ ನಾವು ತಿಳ್ಕೊಬೇಕದನ್ನ ಹೌದಲ್ವಾ. ಎಲ್ಲನ್ನು ಬಿಟ್ಟು ಓಡೋಟೋಗಿ ಕಾಡಲ್ಲಿ ಕೂತ್ಕೊಂಡು ಒಂದು ಗುಹೆನಲ್ಲಿ ಕೂತ್ಕೊಂಡು ಬಾಲ ಹಾಕ್ಬಿಟ್ಟು ಯಾರ ಸಂಪರ್ಕವೂ ಇಲ್ಲದೆ ಕೂತುಕೊಂಡಾಗ ಬಹುಶಃ ಯಾವುದೋ ಕೋಟಿ ಕೋಟಿ ಅಥವಾ ಯಾವುದೋ ಒಂದು ಕೋಟಿ ಕೋಟಿನಲ್ಲಿ ಯಾರೋ ಒಬ್ಬರಿಗೋ ಐದು ಜನಕ್ಕೋ ಅದು ಬರಬಹುದು. ಎಲ್ಲರೂ ಶಂಕರ ಭಗವತ್ಪಾದರು ಅಲ್ಲ, ಎಲ್ಲರೂ ಶ್ರೀ ರಮಣ ಮಹರ್ಷಿಗಳಲ್ಲ, ಎಲ್ಲರೂ ಶ್ರೀ ರಾಮಾನುಜರು ಶ್ರೀ ಮಧ್ವಾಚಾರ್ಯರು ಅಲ್ಲ, ಎಲ್ಲರೂ ಬಸವಣ್ಣರಲ್ಲ ಗೊತ್ತಾನೆ. ಹಾಗಾದ್ರೆ ಅವ್ರು ಹೇಳಿರೋ ಎಲ್ಲ ವಾಕ್ಯಗಳನ್ನು ಅವರಂತೆ ಆಗಿಬಿಡಿ ಅಂತಲ್ಲ, ಅವರು ಹೇಳಿರುವ ಎಲ್ಲ ಅನುಭವಗಳನ್ನು ಬದುಕಿನಲ್ಲಿ ತಂದುಕೊಳ್ಳಿ. ಏಕೆಂದರೆ ಅದಕ್ಕೋಸ್ಕರ ನಮ್ಮ ಶಾಸ್ತ್ರದಲ್ಲಿ ಹೇಳಿರೋದು ಎಲ್ಲ ಆಶ್ರಮಗಳಿಗಿಂತ ಅತ್ಯಂತ ದೊಡ್ಡ ಶ್ರೇಷ್ಠ ಸ್ವಾಸ್ಥ್ಯವಾದ ಆಶ್ರಮ ಗೃಹಸ್ಥಾಶ್ರಮವೇ. ಈ ಗೃಹಸ್ಥಾಶ್ರಮದಲ್ಲಿ ಎಲ್ಲದಕ್ಕೂ ಅವಕಾಶವಿದೆ, ಎಲ್ಲ ರೀತಿಯಲ್ಲೂ ನೀವು ಸಮತ್ವಕ್ಕೆ ಬರತಕ್ಕಂಥ ಜ್ಞಾನವೂ ಪ್ರಧಾನವಾಗಿದೆ, ಭೋಗ ಇದೆ ನೋಡಿ, ಸ್ನೇಹ ಇದೆ, ಸಂಘ ಇದೆ ನೋಡಿ, ಎಲ್ಲವೂ ಇದೆ. ಹಾಗೆ ಎಲ್ಲವನ್ನ ಸಮನಾಗಿ ನೋಡಿಕೊಳ್ಳಬೇಕಾದಂತಹ ಬುದ್ಧಿಯ ತಿಳಿವಳಿಕೆಯು ಕೂಡ ಹೇಳುವಂತಹ ಗುರು ಪರಂಪರೆಯೂ ಇದೆ. ಮಾಡಬೇಕಾದ ಎಂತ ಎಲ್ಲ ಪ್ರಕಾರಗಳಂತ ಈ ಪ್ರಯೋಜನವಾಗತಕ್ಕಂಥ ಸೋಪಾನಗಳು ಇದೆ, ಉಪಾಸನೆಗಳು ಇದೆ ಹೌದಲ್ವ. ಇದೆಲ್ಲ ಉಪಾಸನೆಗಳೆಲ್ಲವೂ ಕೂಡ ಒಂದು ನಮಗಿರತಕ್ಕಂಥ ಮೇಲೆ ಹತ್ತತಕ್ಕಂಥ ಹಂತ ಇದೆ. ಅದರಿಂದ ಹೇಳ್ತಾ ಇದ್ದಾರೆ ಇಲ್ಲಿ, ಒಂದಷ್ಟು ಕಾಲ ಅದರ ಅರ್ಥನೆಯಾದ ಮೇಲೆ ಒಂದಷ್ಟು ಕಾಲ ಧ್ಯಾನವನ್ನು ಮಾಡೋದು. ಈ ಧ್ಯಾನವನ್ನು ಮಾಡುವಾಗಲೂ ಕೂಡ ಏನಾದರೂ ಮೊದಲು ಮೊದಲು ಅವಲಂಬನೆಗೆ ನಾಮವನ್ನೋ ರೂಪವನ್ನೋ ಲೀಲೆಯನ್ನೋ ತಲೆಯಲ್ಲಿ ಇಟ್ಕೊಂಡಿರ್ತಿರಲ್ಲ, ಗಮನ ಇಟ್ಕೊಂಡಿರ್ತಿರಲ್ಲ ಅಲ್ವಾ. ಕಣ್ಣು ಮುಚ್ಕೊಂಡ್ಬಿಡೋದು ಯಾಕೆ ನೋಡಿ, ಬೇಸಿಕಲಿ ಮನುಷ್ಯನಾದವನು ಧ್ಯಾನಾಸಕ್ತನಾಗೇ ಇರೋದು, ಯಾವುದೋ ಒಂದಲ್ಲಿ ಅವನು ತಲ್ಲೀನನಾಗೇ ಇರ್ತಾನೆ ನೋಡಿ. ಸ್ವಭಾವತಃ ಜೀವ ಹಾಗೆ. ನೀವು ಯಾವ್ದಾದ್ರು ಒಂದು ಇಲ್ಲಿಂದ ತಿರುಪ್ತಿಗೆ ಹೋಗಿ ಅಷ್ಟೊಂದು ದುಡ್ಡು ಕೊಟ್ಟು ಹೋದ್ರು ಕೂಡ ಅಲ್ಲಿ ಹೋದ ತಕ್ಷಣ ಏನ್ ಮಾಡ್ತೀವಿ ಕಣ್ಣನ್ನ? ಅದ್ಯಾಕೆ, ನಾವು ನೋಡಕ್ ಹೋಗಿರೋದಲ್ವೇ ಶ್ರೀನಿವಾಸನ್ನ, ಧರ್ಮಸ್ಥಳದ ಮಂಜುನಾಥನ್ ನೋಡಕ್ಕಲ್ವೇ ಹೋಗಿರೋದು. ಅವ್ನ ಮುಂದೆ ನಿಂತಾಗ ಕಣ್ಣಾಕ್ ಮುಚ್ಕೋತೇವೆ. ಯಾರು ಹೇಳ್ದೇನೆ ನಿಮಗೆ ಗೊತ್ತಾಗಬೇಕಾದ್ರೆ, ನೀವು ಅಕ್ಕಪಕ್ಕದಲ್ಲಿರೋರು ನೋಡ್ಬೇಕು, ಎಲ್ಲ ಹೋದವರು ಶ್ರೀನಿವಾಸ ಗೋವಿಂದ ಕಣ್ಣು ಮುಚ್ಕೊಂಡಿದ್ದಾರೆ. ಅವ್ನ ಪದಲ್ಲಿಂದ ತಿರ್ಗ ನೋಡ್ತಾರೆ, ತಿರ್ಗ ಕಣ್ಣು ಮುಚ್ಕೋತೀವಿ ಹೌದಲ್ವಾ. ನಂಜನಗೂಡು ಹೋದಾಗ ನಂಜುಂಡೇಶ್ವರ ಶ್ರೀಕಂಠ ಆಗಪ್ಪ ಕಣ್ಣು ಯಾಕೆ ಕಣ್ಣು ಮುಚ್ಕೊಂಡಿದ್ದೀರಿ, ನೋಡಕ್ಕಲ್ವ ಬಂದಿರೋದು. ಅಂದ್ರೆ ಸ್ವಭಾವತಃ ಮೂಲತಃ ಜೀವವು ಪರಮಾತ್ಮವೇ. ಈ ಜೀವಾತ್ಮ ಇದೆಯಲ್ಲ, ಇದು ಪರಮಾತ್ಮನ ಅಂಶವೇ. ಅಲ್ಲಿ ಹೋದಾಗ ತನಗೆ ಗೊತ್ತಿಲ್ಲದಂತೆಯೇ ತನ್ನ ಮೂಲ ಸ್ವರೂಪಕ್ಕೆ ಹೊರಡುತ್ತಾನೆ. ಅಲ್ಲಿರೋದು ಇಲ್ಲಿರೋದು ಒಂದೇ ಅನ್ನುವ ಭಾವ ತನಗೆ ಗೊತ್ತಿಲ್ಲದೇ ಆವರಿಸಿಕೊಂಡು ಬಿಡುತ್ತದೆ. ಇದು ಪರಮಾರ್ಥ. ಅದರ ಕಡೆ ಬೆಳಕು ಚೆಲ್ಲಿದಾಗಲೇ, ಅದನ್ನು ವಿಚಾರ ಮಾಡಿದಾಗಲೇ, ಸತ್ಸಂಗಗಳಲ್ಲಿ ತಿಳಿದುಕೊಂಡಾಗಲೇ ನಮಗೆ ಆ ಗೊತ್ತಾಗೋದು. ನೀವು ಕೂಡ ಎಲ್ಲರೂ ನೋಡಿ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕಣ್ಣು ಮುಚ್ಕೊಂಡ ತಕ್ಷಣ ಅಮ್ಮ ತಾಯಿ ಕಣ್ಣಾಕ್ ಮುಚ್ಕೊಂಡ್ರೆ ಅಲ್ಲಿರುವವನು ಒಳಗೆ ನಾನು ನಾನು ಅನ್ನತಕ್ಕಂಥ ಈ ಅಹಂಕಾರ ಇದೆಯಲ್ಲ, ಛಾಯೆ ಇದೆಯಲ್ಲ, ಇದೆರಡೂ ಕೂಡ ಸ್ವರೂಪದಿಂದ ನಾನು ಪರಮಾತ್ಮನೇ ಹೌದಲ್ವಾ. ಸ್ವಭಾವದಿಂದ ನಾನು ಶರೀರವಾಗಿದ್ದೇನೆ ಅಂತ ಜೀವಕ್ಕೆ ಗೊತ್ತಿದೆ. ಜೀವಕ್ಕೆ ಗೊತ್ತಿದೆ ಎಂಬ ಎಚ್ಚರ ಸಾಧನೆಯಿಂದ ಗೊತ್ತಾಗಬೇಕು ಜೀವಕ್ಕೆ, ಈ ಮಾನವ ಶರೀರದಲ್ಲಿರುವಾಗ. ಇಲ್ಲೇ ಇದ್ರೆ ನಾವು ಪ್ರತ್ಯೇಕಿಸಿಕೊಂಡು ಬಿಡ್ತೀವಿ, ದೈವವನ್ನು ದೂರ ಇಟ್ಬಿಟ್ಟು ನಾವೇನೋ ಸಾಹಸ ಮಾಡುವವರಂತೆ ಮಾಡ್ತಾ ಇದ್ದೀವಿ ಹೌದಲ್ವಾ. ಹಿಟ್ಲರ್ ಅಂತೆ, ನೆಪೋಲಿಯನ್ ಅಂತೆ, ಅಶೋಕ ಚಕ್ರವರ್ತಿಯಂತೆ ಹೌದಲ್ವಾ, ಬ್ರಿಟಿಷರಂತೆ, ನಮ್ಮಲ್ಲಿಯೇ ನಮ್ಮ ನಾಳಿನ ಮುಸಲ್ಮಾನ್ ಬಾಂಧವರಂತೆ, ಚಕ್ರವರ್ತಿಗಳಂತೆ ನಾವು ಏನನ್ನೋ ಆಳುತ್ತಿದ್ದೇವೆ ಅಂತ. ಆದರೆ ನಾವು ಆಳುತ್ತಿರುವುದೆಲ್ಲ ಪಾಪದ ಪೀಠಗಳಾದ ಪ್ರಜೆಗಳನ್ನ ಹೌದಲ್ವಾ. ನಮ್ಮಲ್ಲೇ ಇರತಕ್ಕಂಥ ನಮ್ಮನ್ನೇ ಆಶ್ರಯಿಸಿರುವ ಕಾಮಕ್ರೋಧ ಲೋಭ ಮೋಹ ಮನವಸ್ತ್ರಗಳು ನಾವು ಹೆತ್ತ ಕೂಸುಗಳು, ಅದಕ್ಕೆ ನಾವೇ ಬಲಿಯಾಗಿ ಬಿಟ್ಟಿದ್ದೆ. ಅದು ವಿಜೃಂಭಿಸುತ್ತದೆ, ನಮ್ಮನ್ನು ಆಳುತ್ತದೆ. ಯಾರೋ ಧ್ಯಾನಾಸಕ್ತನಾಗಿದ್ದಾನೋ, ಧ್ಯಾನಯುಕ್ತನಾಗಿದ್ದಾನೋ, ಅವನು ಸದಾ ಸಮಾಧಿಯಲ್ಲಿ ಎಚ್ಚರದಲ್ಲಿರುತ್ತಾನೆ, ಎಚ್ಚರದಲ್ಲಿರ್ತಾನೆ. ಪ್ರತಿ ಗಳಿಗೆಯಲ್ಲೂ ಭಗವಂತನ ಬಿಟ್ಟು ಬೇರೆ ಏನೂ ಇಲ್ಲವೇ ಇಲ್ಲ, ಎಲ್ಲವೂ ಭಗವನ್ಮಯ. ಸರ್ವಂ ಕಲ್ವಿದಂ ಬ್ರಹ್ಮ. ಹಾಗಿರುವಾಗ ಅವನಿಗೆ ಧ್ಯಾನವೂ ಅದೇ, ಸಮಾಧಿಯೂ ಅದೇ, ಬುದ್ಧಿಯೂ ಅದೇ, ಮನಸ್ಸೂ ಅದೇ ನೋಡಿ. ಅದಕ್ಕೊಂದಕ್ಕೆ ನೀವು ನೋಡ್ತಾ ನೋಡ್ತಾ ಹೋದಾಗ ಭಗವದ್ಗೀತೆಯಲ್ಲಿ ಎಲ್ಲಿ ಇನ್ನು ಬೇರೆ ಬೇರೆ ವೇದಾಂತ ಭಾಗಗಳಲ್ಲಿ ನೋಡಿದ್ರೆ
ಪ್ರತಿಯೊಂದನ್ನು ಆತ್ಮ ಅಂತ ಕರೆದಿದ್ದಾರೆ. ದೇಹಾತ್ಮಭಾವ, ಜೀವಾತ್ಮಭಾವ, ಮಹಾತ್ಮ ಭಾವ, ಪರಮಾತ್ಮ ಭಾವ. ಆ ಸಾಧನೆ ಹೋಗ್ತಾರ, ದೇಹವು ಆತ್ಮವಲ್ಲ, ದೇಹ ಬಿಟ್ಟು ಆತ್ಮವಾಯಿತು. ನೋಡಿ, ನಾನು ಅಂದುಕೊಂಡ ಮೊದಲು ದೇಹ ಇದೆಯಲ್ಲ, ನಾನು ದೇಹ ಅಂತ ಅಂದ್ಕೊಂಡಾಗ ದೇಹವೇ ಆತ್ಮ. ಇಲ್ಲ ಇಲ್ಲ, ನಾನಲ್ಲ ಅದು ಕೊಂಡಾಗ ದೇಹ ಹೋಯ್ತು, ಜೀವ ಇರಬಹುದೇ ಎಂದಾಗ ಪ್ರತಿಯೊಂದರಲ್ಲೂ ಅದರ ಅಂಶ ಒಂದಷ್ಟು ಇರುವುದರಿಂದಲೇ ಇವನಿಗೆ ಅದನ್ನು ನೋಡಿದಾಗ ಅದು ನಾನು, ಅದು ನಾನು, ಇದು ನಂದು, ಅದು ನಂದು ಅಂತ ಅನ್ನಿಸ್ತಾ ಇರುತ್ತೆ. ಅದು ಭಾಷೆಯಾಗಿರಬಹುದು, ಸಂಪಾದನೆಯಾಗಿರಬಹುದು, ನಮ್ಮ ಲೋಕ ಆಗಿರಬಹುದು, ವಿಂಗಡಿಸಿಕೊಂಡು ಬಿಡ್ತಾನೆ. ಅವಾಗ ಅವನಿಗೆ ಏನಾಗುತ್ತೆ ಅಂದ್ರೆ ಅವನ ಬುದ್ಧಿಯು ರಾಜಕೀಯವಾಗಿ ಬಿಡುತ್ತದೆ. ರಾಜಕೀಯವಾಗಿ ಬಿಡುತ್ತೆ ಅಂದ್ರೆ ಏನು ನೋಡಿದ್ರೆ ಹೇಗೆ ಗೊತ್ತು ಅವ್ರಿಗೆ? ಕೀ ಚಗಾಯ ಕರೆಕ್ಟ್ ಆಗಿಲ್ಲ ಹೇಳ್ಬಿಟ್ರು ಅವರು. ಸೊ ಬುದ್ಧಿ ರಾಜಕೀಯವಾಗ್ಬಿಡುತ್ತೆ, ಸೊ ಪಲ್ಲಟವಾಗಿ ಬಿಡುತ್ತದೆ. ಆಗ ನಮ್ಗೇನಾಗುತ್ತೆ? ಧ್ಯಾನ ಭಂಗವಾಗಿರುತ್ತದೆ, ಅದಲ್ವ? ಸೊ ಧ್ಯಾನದ ಜ್ಞಾನ ಲಾಭ ಏನಪ್ಪ ಅಂದ್ರೆ ಆತ್ಮನಿಷ್ಠೆ, ಜ್ಞಾನ ನಿಷ್ಠೆ, ಏಕತ್ವದಲ್ಲೇ ನಿಷ್ಠೆ. ಏಕಂ ಏವಂ ಅದ್ವಯಂ ಬ್ರಹ್ಮನೇಹ ನಾನಾಸ್ತಿ ಕಿಂಚನ. ಚೈತನ್ಯವೆಂಬುದರಲ್ಲಿ ಯಾವುದೇ ಡಿವಿಷನ್ ಇರುವುದಿಲ್ಲ. ಎನರ್ಜಿ ಈಸ್ ಒನ್, ಅದಲ್ವ? ಎಲ್ಲ ಡಿವಿಷನಲ್ಲೂ ಇರೋದು ವಿಷನ್ನೇ. ಸೊ ಆ ವಿಷನ್ ಇಟ್ಕೊಳ್ಬೇಕು ಅಂತನ್ನುವಾಗ ಇಲ್ಲಿ ಹೇಳಿರತಕ್ಕಂಥ ಧ್ಯಾನ ಸ್ವಲ್ಪ ಹೊತ್ತು ಜೀವಮಾನದಲ್ಲಿ ಅಥವಾ ಇಡೀ ದಿನದಲ್ಲಿ, ಒಂದು ದಿನದಲ್ಲಿ ಇಷ್ಟು 24 ಗಂಟೆಗಳಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ, ಒಂದು 10 ನಿಮಿಷ ಅದರ ಬಗ್ಗೆ ಚಿಂತೆ ಮಾಡಬಹುದೇ? ಅದರ ಬಗ್ಗೆ ನನಗಿರತಕ್ಕಂಥ ಬುದ್ಧಿಯನ್ನು ತಿಳಿ ಮಾಡಿಕೊಳ್ಳಬಹುದೇ? ಅದೇ ಧ್ಯಾನ. ತಿಳಿ ಮಾಡಿಕೊಂಡದ್ರಲ್ಲಿ ಒಂದಷ್ಟು ಅಲ್ಲಿಯೇ ನಿಲ್ಲಬಹುದೇ? ಅದೇ ಸಮಾಧ, ಅದೇ ಸಮಾಧಿ. ನೋಡಿ, ಮನಸ್ಸನ್ನ, ನಮ್ಮ ಬುದ್ಧಿಯನ್ನು ತಿಳಿ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅಕಸ್ಮಾತ್ ಏನಾದ್ರು ತಿಳಿಯಾದ್ರೆ ಅದು 1 ಸೆಕೆಂಡ್ ಆದರೂ ಹಾಗೇ ಇದ್ರೆ ಅದು ಸಮಾಧಿ. ಇರೋದಿಲ್ವಲ್ಲ, ನಮ್ಮಲ್ಲಿ ವಿಪರೀತ ಫೀಡಿಂಗ್ ಜಾಸ್ತಿನಲ್ಲ, ಅದರಿಂದ ನಾವು ಒಂದು ಸ್ವಲ್ಪ ಹೊತ್ತಾದರೂ ಒಂದು ಕಡೆನಾದ್ರೂ ಕೂತ್ಕೊಂಡು ಮಾಡ್ರಪ್ಪ. ಹೌದಾ? ಮೊದಲು ಶ್ರವಣ ಆಯಿತು, ಆಮೇಲೆ ಧ್ಯಾನ ಸಮಾಧಿ ನತಿಬಿಹಿ. ಧ್ಯಾನವನ್ನು ಸಮಾಧಿಯನ್ನು ಮಾಡಿದ್ದಾಯ್ತು ಅಂತೇಳಿ ನಾನು ಏನು ಇದನ್ನು ಹೇಳ್ತಾ ಇದ್ದೆ. ಮೊದಲು ಶ್ರವಣ, ಶ್ರವಣ ಆದ್ಮೇಲೆ ಕೀರ್ತನ. ಈಗ ಕೀರ್ತನ ಅಲ್ವಾ ನೆಕ್ಸ್ಟ್, ಅದು ಕೀರ್ತನೆ ಅಂದ್ರೆ ನಾವು ಇದನ್ನು ನೋಡಿದ್ವಿ, ಧ್ಯಾನವನ್ನು ನೋಡಿದ್ವಿ, ಸಮಾಧಿಯನ್ನು ನೋಡಿದ್ವಿ. ಸ್ವಲ್ಪ ಕಾಲ ಅದಾದ ಮೇಲೆ ಕಂಚಿತ್ ಕಥಾ ಆಕರ್ಣನೆ ಶ್ರವಣ. ನೋಡಿ, ಅಂದ ಅರ್ಥ ಏನು? ಸ್ಮರಣ. ಕಥಾ, ಕಥಾ ಅಂದ್ರೆ ಕಥೆಯಲ್ಲಿ ಇರತಕ್ಕಂಥದ್ದೆಲ್ಲ, ಭಗವಂತನ ಕಥೆಯಲ್ಲಿ, ಹರಿಕಥೆಯಲ್ಲಿ, ಹರಕಥೆಯಲ್ಲಿ ಇರತಕ್ಕಂಥದ್ದೆಲ್ಲವೂ ಕೂಡ ನಾಮಲೀಲಾ ಅಥವಾ ಅವನ ವರ್ಣನೆಯ ಲೀಲ, ಗುಣಲೀಲಗಳು. ಹೌದಲ್ವ? ಲೀಲೆಗಳನ್ನು, ನಾಮದ ಭಾವಗಳನ್ನು ನೋಡ್ತಾ ಹೋಗ್ತೇವೆ. ಅದನ್ನು ನಾವು ನೋಡಿದಾಗಲೂ ಕೂಡ ನಮಗೆ ಅಲ್ಲಿರ್ತಕ್ಕಂಥದ್ದು ಹೇಗೆ ಅಂದರೆ, ಆಂಜನೇಯ ಒಂದು ಸತಿ ರಾಮಗೆ ಮಾತು ಹೇಳ್ತಾನೆ, ತಕ್ಷಣ ಜ್ಞಾಪಕ ಬಂತು. ಏನು ಹೇಳ್ತಾನೆ ಅಂದರೆ, ಎಲ್ಲರೂ ಮನುಷ್ಯ ಲೋಕದಲ್ಲಿ ಮಾನವನ ಮನಸ್ಸು ಕೋತಿಯಂತೆ, ಮರ್ಕಟದಂತೆ ಅಂತಂತಾರೆ. ಆದರೆ ನಾನೇ ಮರ್ಕಟ, ನನ್ನ ಮನಸ್ಸು ಹೇಗಿರಬೇಕು ಅಂದರೆ, ಹೇಗಿರಬೇಕು ಅನ್ನೋದು ನೋಡಬೇಕಾದ್ರೆ ರಾಮಗೆ ಗೊತ್ತು ಹೇಗಿರ್ತೇನೆ. ರೋಮ ರೋಮಗಳಲ್ಲಿ ಅದು ಮನಸ್ಸಿದೆಯಲ್ಲ, ಆಂಜನೇಯನ ಹನುಮನ ಮನಸ್ಸಿದೆಯಲ್ಲ, ಅದು ರೋಮ ರೋಮಗಳಲ್ಲಿ, ದೃಷ್ಟಿ ದೃಷ್ಟಿಗಳಲ್ಲಿ, ನಡೆನಡೆಗಳಲ್ಲಿ ರಾಮ 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 ರಾಮವೇ ಆಗಿಬಿಟ್ಟಿರುತ್ತದೆ. ಅದಲ್ಲೂ ಸೊ ರಾಮಲೀಲೆಯಿಂದ ವ್ಯಾಪ್ತವಾಗಿರತಕ್ಕಂಥ ಆ ಕಪೀಶ್ವರನ, ಕಪಿರಾಜನ ಹೃದಯದಲ್ಲಿ ನೆಲೆಯಾಗಿರ್ತಕ್ಕಂಥ ರಾಮ ಇದಾನಲ್ಲ, ಆ ರಾಮನಾಮದ ಲೀಲೆ ಕೂಡ ಒಂದು ಕತೆ. ಆ ಕೃಷ್ಣನಾಮದ ಲೀಲೆ ಎಲ್ಲ ಏನಿದೆ, ಆ ಕೃಷ್ಣ ಕಥೆಯಲ್ಲಿರ್ತಕ್ಕಂಥ ಕೃಷ್ಣನ ನಾಮವೇ ನಮಗೆ ಸ್ಫೂರ್ತಿ, ಶಿವನಾಮವೇ ಸ್ಫೂರ್ತಿ. ಅದರಿಂದ ನಾಮದ ಲೀಲೆಗಳನ್ನು ಅಥವಾ ಅವನ ಜೀವನ ಚರಿತ್ರೆಗಳನ್ನು, ಅವನ ಉದಾರವಾಗಿರತಕ್ಕಂಥ ಅವತಾರಗಳನ್ನು, ಭಗವಂತನ ಅವತಾರಗಳನ್ನು ಜೀವದ ತನಕ ನಾವು ಪ್ರತಿಯೊಂದರಲ್ಲೂ ಕಾಣಬಹುದು. ಪೂಜ್ಯ ಭಾವದಿಂದ ನೋಡುತ್ತಿರುವ ಪ್ರಕೃತಿಯಲ್ಲಿ ಯಾವುದು ನಿಮ್ಮನ್ನು ಸ್ವಲ್ಪ ಕಾಲವಾದರೂ ಆಕರ್ಷಿಸಬಲ್ಲದೋ ಮತ್ತು ಆಕರ್ಷಿಸಿದ್ದು ಅಲ್ಲಿಯೇ ನಿಮ್ಮ ಮನಸ್ಸನ್ನು ತಡೆಗಟ್ಟಿ ನಿಲ್ಲಿಸಬಲ್ಲದೋ ಅದೆಲ್ಲವೂ ಈಶ್ವರ ತತ್ವ. ಸ್ವಲ್ಪ ಕಾಲವಾದರೂ ಅರಳುತ್ತಿರುವ ಹೂವು, ಅರಳಿರುವ ಹೂವು, ಮುಡಿದ ಹೂವು, ಪ್ರಸಾದದಂತೆ ಸ್ವೀಕರಿಸುವ ಹೂವು, ಪ್ರತಿಯೊಂದರಲ್ಲೂ ನಮಗೆ ಇರಬೇಕಾದದ್ದು ಭಕ್ತಿಭಾವವೇ ಇದೆ. ನಮ್ಮ ಭಾರತ ದೇಶದಲ್ಲಂತೂ ಆ ದರ್ಶನ ಇದೆ. ಯಾರು ಏನು ಕೊಟ್ಟರೂ ಕಣ್ಣು ಗೊತ್ಕೊಳ್ಳೋದು, ಏನಾದ್ರು ತಿನ್ನುವಾಗ ಕಣ್ಣು ಗೊತ್ಕೊಂಡು ತಿನ್ನೋದು, ಇದೆಲ್ಲವೂ ನಮ್ಮಲ್ಲಿ ಅಭ್ಯಾಸವಾಗಿ, ಉಪಾಸ್ಯವಾಗಿ, ತಲತಲಾಂತರದಿಂದ, ಜನ್ಮ ಜನ್ಮಾಂತರದಿಂದ ನಮ್ಮ ಭಾರತೀಯ ದಾಂಪತ್ಯದ ಕುಟುಂಬ ವ್ಯವಸ್ಥೆಯಲ್ಲಿ ಇದೆಲ್ಲ ಬಂದಿದೆ. ಇದೆಲ್ಲ ತುಂಬ ಒಳ್ಳೆಯದು.
ಇದೆಲ್ಲ ಬಂದಿರೋದೇನೆ ಇಂತಹ ಮಹನೀಯರು ಹಾಗೆಲ್ಲ ಹಾಕಿಕೊಟ್ಟಂತಹ ಹಾದಿಯಾಗಿರೋದ್ರಿಂದ, ಅದರಿಂದಲೇ ಇದೆಲ್ಲವನ್ನು ನಾವು ಆಗಾಗ್ಗೆ ನೋಡಬೇಕು. ಈ ಶ್ಲೋಕಗಳಲ್ಲಿ ಇವರು ಹೇಳ್ತಾರೆ, ಒಂದಷ್ಟು ಅವನನ್ನು ನೆನೆಯೋದು, ಒಂದಷ್ಟು ಅವನ ಬಗ್ಗೆ ಮಾತಾಡೋದು, ಒಂದಷ್ಟು ಅವನ ಬಗ್ಗೆ ಚರ್ಚೆ ಮಾಡೋದು ಅಲ್ವಾ. ಅವಾಗ ಏನಾಗುತ್ತೆ ಹಾಗಂದ್ರೆ ಅದೆಲ್ಲವೂ ಸತ್ಸಂಗವಾಗಿ ಬಿಡುತ್ತದೆ ಅಲ್ವಾ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲ ತತ್ವ, ನಿಶ್ಚಲ ತತ್ವೇ ಜೀವನ್ಮುಕ್ತಿ. ಹೀ ಮುಂದಕ್ಕೆ ಬರ್ಬೇಕು ಪಾಠ. ನಿಶ್ಚಲ ತತ್ವ ಏನ್, ನಿಶ್ಚಲ ತತ್ವ ಏನದು? ಎಲ್ಲವೂ ಭಗವದ್ವಿಲಾಸ ಅನ್ನೋದು ನಿಶ್ಚಲ ತತ್ವ. ಯಾವಾಗ ಎಲ್ಲವೂ ಭಗವದ್ವಿಲಾಸವೋ ನನಗೆ ಪ್ರತ್ಯೇಕವಾದ ಮೋಹ ಇರಬೇಕಾಗಿಲ್ಲ. ಅಲ್ಲಿ ನನಗಿರಬೇಕಾದದ್ದು ಭಗವತ್ ಪ್ರೇಮ. ಪ್ರೇಮಕ್ಕೂ ಮೋಹಕ್ಕೂ ವ್ಯತ್ಯಾಸ ಇದೆ. ಯಾಕೆಂದ್ರೆ ಪ್ರೇಮದ ಜೊತೆಯಲ್ಲಿ ಎಲ್ಲಿ ಕರ್ತೃತ್ವ ಭೋಕ್ತೃತ್ವ ಇದೆಯೋ, ಎಲ್ಲಿ ಯಜಮಾನಕೀಯ ವಿಲಾಸ ಇದೆಯೋ, ಅದೆಲ್ಲವೂ ಕೂಡ ಏನಾಗುತ್ತೆ? ಮೋಹವಾಗಿಬಿಡುತ್ತೆ. ಮೋಹದಲ್ಲಿ ನಾನು ನನ್ನದು ಎಂಬತಕ್ಕಂಥದ್ದು ತ್ಯಾಗವಾಗಿ ಬಿಟ್ಟರೆ ಅದು ಪರಮ ಪ್ರೇಮವಾಗಿ ಬಿಡುತ್ತದೆ. ಆದ್ರಿಂದ ಜಗತ್ತೆಲ್ಲವೂ ಭಗವದ್ವಿಲಾಸ, ಅಲ್ಲಿರುವುದೆಲ್ಲವೂ ಭಗವದ್ ಜ್ಞಾನ, ಅಲ್ಲಿರುವುದೆಲ್ಲವೂ ಭಗವದ್ ಭಕ್ತಿ, ಅಲ್ಲಿರುವುದೆಲ್ಲವೂ ಭಗವದ್ ಕರ್ಮ. ಆದ್ದರಿಂದಲೇ ಹಾಗೆ ಬಂದಾಗ ನಿಮಗೆ ಮಾಡುವ ಕರ್ಮಗಳೆಲ್ಲವೂ ಕರ್ಮಯೋಗ, ನಮ್ಮಲ್ಲಿರತಕ್ಕಂತಹ ಭಾವವೆಲ್ಲವೂ ಭಕ್ತಿಯೋಗ, ನಾವು ಬಳಸತಕ್ಕಂತಹ ನಮ್ಮ ಜ್ಞಾನವೆಲ್ಲವೂ ಜ್ಞಾನಯೋಗ. ಸೊ ಅದರಿಂದ ಭಗವತ್ ಸಮಾನ. ಅದಕ್ಕೋಸ್ಕರ ಶ್ರೀಮದ್ ಭಗವದ್ಗೀತಾ, ಆ ಗೀತೆ ಹೇಗಿರುತ್ತೆ? ಅದು ಕರ್ಮಗೀತೆಯಾಗಿರಲಿ, ಭಕ್ತಿಗೀತೆಯಾಗಿರಲಿ, ಜ್ಞಾನಗೀತೆಯಾಗಿರಲಿ, ಅದೆಲ್ಲವೂ ಕೂಡ ದೈವಕ್ಕೆ ಸಂಬಂಧಪಟ್ಟಿದ್ದು ಅಂತ ನಿತ್ಯ ಎಚ್ಚರದಲ್ಲಿ ಮಾಡುತ್ತಾ ಇರುವಾಗ ನಾನು ನನ್ನದು ಅಂತಕ್ಕಂಥ ಅತ್ಯಂತ ಕಿರಿದಾದ ಭಾವವಿಗೆ ಅವಕಾಶವೇ ಇಲ್ಲ. ನಾನು ನನ್ನದು ಇರ್ತಕ್ಕಂಥ ಕಿರಿದಾದ ಅತ್ಯಂತ ಕೀಳುಮಟ್ಟದ ಕೆಳಭಾಗದ ನಾನು ನಾನು ಅಂತಕ್ಕಂಥ ಜೀವಭಾವ ಈ ಪರಭಾವದಲ್ಲಿ ಕರಗಿ ಹೋಗಿಬಿಡುತ್ತದೆ. ಅವಾಗ ಏನಾಗುತ್ತೆ? ಕರಗಿ ಹೋದಾಗ ಆ ಜೀವವು ಪರವು ಒಂದಾದಾಗ ನೀವು ಅದರಲ್ಲಿ ಕಾಣತಕ್ಕಂಥದ್ದು ಉಮಾಮಹೇಶ್ವರನ ದಾಂಪತ್ಯ ಸವಿ. ಅದೇ ಪ್ರಕೃತಿ ಪುರುಷರ ವಿಚಾರವನ್ನ ಶಂಕರ ಭಗವತ್ಪಾದರು ವರ್ಣನೆ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ವಾ? ಆಮೇಲೆ ಕಂಚಿತ್ ಕಂಚಿದ ವೇಕ್ಷಣೆ ಇಷ್ಟೀವಿ. ಆಮೇಲೆ ಇಷ್ಟಾದ್ಮೇಲೆ ಎಲ್ಲ ಹಾಗಾಗ ಹೀಗಾಗಿ ನೋಡಿದ್ದಾಯ್ತಲ್ಲ, ಈಗ ಒಳಗಡೆ ಬಂದು ಅದನ್ನ ಪ್ರತಿಮೆಯಂತೆ ನೋಡೋದು. ಒಂದಷ್ಟು ನೋಡೋದು ಅಂದ್ರೆ ಪ್ರತಿಮೆಯಂತೆ ನೋಡೋದು ಅಂತಂದ ಏನರ್ಥ? ನಾವು ಇಟ್ಟುಕೊಂಡಿರುವ ನಮ್ಮ ಮನೆಯ ದೇವರ ಗೂಡಿನಲ್ಲಿರುವುದು ಪ್ರತಿಮೆ ಅಲ್ಲ, ಅಂದ್ರೆ ಪ್ರತಿಮೆಯೇ ಹೌದಲ್ವ? ಸರ್ವಾಂತರ್ಯಾಮಿಯಾಗಿರತಕ್ಕಂಥ ಭಗವಂತನು ಈ ಪುಟ್ಟ ವಿಗ್ರಹದಲ್ಲೂ ಇದ್ದಾನೆ. ಈ ವಿಗ್ರಹದಲ್ಲಿರುವವನೇ ನನ್ನ ಮನೆ ದೇವರು, ಬೇರೆ ಅಲ್ಲ ಅಂತ ಇದೆಯಲ್ಲ ಆ ಭಾವ ಇಲ್ಲದಿರುವುದು. ಇದು ಒಂದು. ಆಚೆ ಹೋದ್ರೆ ನೀವು ಏನೇನು ನೋಡ್ತೀರೋ, ಕಸವಾಗಲಿ, ನೀರಾಗಲಿ, ಎಲೆಯಾಗಲಿ, ಎಲ್ಲದರಲ್ಲೂ ಅದೆಲ್ಲವೂ ಪ್ರತಿಮೆಯೇ. ಎಲ್ಲದರ ಒಳಗೂ, ಜಡಚೇತನೆಗಳ ಒಳಗೂ ಏನಿರೋದು, ಚರಾಚರ ವಸ್ತುಗಳ ಒಳಗೂ ಹೊರಗು ತುಂಬಿರುವುದು ದೈವವೇ, ಆ ಪರದೈವವೇ, ಪರಮೇಶ್ವರನೇ ಅನ್ನುವ ಭಾವ ಬಂದರೆ ಏನಾಯ್ತು? ಇವಾಗ ಅವ್ರು ಹೇಳಿದ್ದಕ್ಕೆ ಏನ್ ಹೇಳಿದ್ರು ಅವರು? ಇನ್ನೊಂದ್ಸತಿ, ಕಂಚಿತ್ ಕಂಚಿದ ವೀಕ್ಷಣೈಶ್ಚನತಿ. ವೀಕ್ಷಣೈ, ಎಲ್ಲವನ್ನ ಹಾಗೆ ನೋಡ್ತೀವಿ ಅಲ್ವಾ? ಯಾವ್ದಾರು ಆಗಿರ್ಬೋದು, ಎನಿಥಿಂಗ್ ಪದಾರ್ಥ, ಏನು ಕಣ್ಣಿಗೆ ಬೀಳುತ್ತೋ ಅದೆಲ್ಲವೂ, ಏನೇನು ಕಿವಿಗೆ ಬೀಳುತ್ತೋ ಸಕಲ ಶಬ್ದಗಳು ಭಗವಂತನ ಪ್ರತಿಮೆ. ನಮಗೆ ಮೂಗಿಗೆ ಬೀಳತಕ್ಕಂಥ ಎಲ್ಲ ಗಂಧಗಳು ಕೂಡ ಭಗವಂತನ ಪ್ರತಿಮೆ. ನಾವಾಡುವ ಉಸಿರು, ಗಾಳಿ, ವಾಯು ಭಗವಂತನ ಪ್ರತಿಮೆ ನೋಡಿ. ನಾವು ಕುಡಿಯುವ ನೀರು ಭಗವಂತನ ಪ್ರತಿಮೆ. ನಾವು ಕುಡಿತಾ ಇರೋದು ಭಗವಂತನೇ, ಒಳಗಡೆ ಇರೋದು ಭಗವಂತನೇ, ಭಗವಂತನೇ ಭಗವಂತನ ಕುಡ್ದ ಅದಲ್ವ. ಎಲ್ಲ ಕಡೆಯೂ ಸರ್ವವ್ಯಾಪಿಯಾಗಿರತಕ್ಕಂಥದ್ದು ವಿಷ್ಣು ಭಾವದಲ್ಲಿ ತದೇಕ ಚಿತ್ತದಿಂದ ಕಾಣುವಂತಹುದು ಅವನನ್ನು ದರ್ಶನ ಮಾಡಿದ ಹಾಗೆ. ಅದಕ್ಕೆ ಮೊದಲು ಮೊದಲು ನಮಗೆ ಅರ್ಥ ಆಗಬೇಕಾದ್ರೆ ನಮ್ಮ ನಮ್ಮ ಮನೆಗಳಲ್ಲಿ ಏನೋ ಹಿರಿಯರಿಂದ ಬಂದಿದೆ ಪದ್ಧತಿ ಬಂದಿದೆ, ನಾವು ಅಷ್ಟೊಂದು ವಿಸ್ತಾರವಾಗಿ ಜ್ಞಾನದಿಂದ ವಿಶಾಲವಾಗಿ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಾಗ ನಮ್ಮ ನಮ್ಮ ಪುಟ್ಟ ಪುಟ್ಟ ಮನೆಗಳಲ್ಲಿ ಪುಟ್ಟ ಪುಟ್ಟ ದೇವರನ್ನು ತಮ್ಮ ಮನಸ್ಸಿಗೆ ಇಷ್ಟವಾಗುವಂಥ ಇಷ್ಟ ದೇವತೆಗಳನ್ನು, ಕುಲದೇವತೆಗಳನ್ನು ಇಟ್ಟುಕೊಂಡು ಆರಾಧಿಸುವುದು ಮಾಡುವುದು ತಪ್ಪಲ್ಲ. ಅದು ಲಿಂಗವೋ, ಫೋಟೋವೋ, ಯಾವುದಾದ್ರು ಕ್ಯಾಲೆಂಡರೋ, ಯಾವ್ದಾದ್ರು ಆಗಿರ್ಬೋದು. ಆದರೆ ಅದರಲ್ಲಿ ನಮಗಿರಬೇಕಾದದ್ದು ಈಕ್ಷಣ ಭಾವ. ಆ ಈಕ್ಷಣ ಭಾವ ಏನು? ದೈವವನ್ನು ನೋಡ್ತಾ ಇದ್ದೀನಿ. ದೈವವೇ, ಬೆಳಕೆ, ಜ್ಞಾನದಿಂದ ಆ ಯಾವುದೇ ಡಿವಿಷನ್ ಇಲ್ಲದೆ, ವಿಭಾಗವಿಲ್ಲದೆ ನೋಡತಕ್ಕಂಥ ಪರಮ ಭಕ್ತಿ ದೃಷ್ಟಿ, ವಿಭಕ್ತಿ ಇಲ್ಲದ ಭಕ್ತಿ ಭಾವ, ಜ್ಞಾನ ದೃಷ್ಟಿ, ಅದನ್ನು ನೋಡ್ತಕ್ಕಂಥದ್ದು ಈ ಕ್ಷಣ. ಸ್ವಲ್ಪ ಹೊತ್ತು ಅದನ್ನು ಮಾಡಬಾರದೆ ನೋಡಿ, ಅದಲ್ವ?
ಏನು ಒಂದಿಷ್ಟು ಕಿಂಚಿತ್ ಕಾಲ, ಕಿಂಚಿತ್ ಕಾಲ ಅಂದ್ರೆ ಸ್ವಲ್ಪ ಕಾಲ ಸ್ವಲ್ಪ ಕಾಲ, ಒಂದು ಸ್ವಲ್ಪ ತರ್ಜನೆ, ಒಂದು ಸ್ವಲ್ಪ ಧ್ಯಾನ, ಒಂದು ಸ್ವಲ್ಪ ಆಚೆ ಕಡೆ ನೋಡ್ಕೊಂಬರೋದು, ಏನನ್ನ ಮಾಡ್ತಾ ಇದ್ದಾಗ್ಲೂ ಶಬ್ದಗಳಲ್ಲಿ, ಸ್ಪರ್ಶಗಳಲ್ಲಿ, ರೂಪಗಳಲ್ಲಿ, ರಸಗಂಧಗಳಲ್ಲಿ ಯಾವುದು ನಮ್ಮ ಇಂದ್ರಿಯಕ್ಕೆ ಅನುಭವಕ್ಕೆ ಬರುತ್ತಿದ್ದರು ಅಥವಾ ಯಾವುದೇ ನಮ್ಮ ಇಂದ್ರಿಯಗಳು ಅದನ್ನು ಪಡೆಯುವುದಕ್ಕೆ ಹವಣಿಸುತ್ತಿದ್ದರು ಅದೆಲ್ಲವೂ ಈಶ್ವರ ತತ್ವವೇ ಅನ್ನತಕ್ಕಂಥ ಪರಭಾವ ಒಳಗಡೆ ಧಾರಣೆ ಆಗ್ಬಿಟ್ರೆ ಅಂತಃಕರಣದಲ್ಲಿ ಪಲ್ಲಟ ಇರೋದಿಲ್ಲ. ಅದು ಸಿಕ್ಕಿದರೂ ಸಿಕ್ಕದಿದ್ದರು, ಬಂದರೂ ಬಾರದಿದ್ದರು, ಪ್ರಾಪ್ತಿಯಾದರೂ ಅಪ್ರಾಪ್ತಿಯಾದರೂ ನಿಮಗೆ ಎಲ್ಲದರಲ್ಲೂ ಈಶ್ವರ ತತ್ವವು ಸದಾ ಸರ್ವದಾ ಇರುತ್ತೆ. ಅಂದರೆ ಆ ಪರಮೇಶ್ವರ ತತ್ವವು, ದೈವವು ಇರುತ್ತದೆ. ಎಲ್ಲದಕ್ಕೂ ದೈವವೇ ಮೂಲ, ಹೌದಲ್ವಾ? ದೈವಂ ಪಂಚಮಂ. ಪುರುಷಾರ್ಥಗಳಿಗೂ ದೈವವಿದ್ದರೆ, ಪುರುಷಾರ್ಥ ನಾಲ್ಕು ಅಂತೀವಲ್ಲ, ಈ ನಾಲ್ಕು ಪುರುಷಾರ್ಥಗಳು ಯಾವುದು ಮೈಗೂಡಿಬೇಕಾದರೂ, ಯಾವುದು ಮೈಗೂಡದೇ ಇರಬೇಕಾದರೂ ಪಂಚಮವಾಗಿರುವ ದೈವವೇ ಹೊತ್ತಾನೆ. ಸುಮ್ಮನೆ ನಾವು ದೈವಜ್ಞಾನ ಬೋರ್ಡ್ ಹಾಕೊಂಡ್ಬಿಟ್ರೆ ನಾನು ಏನು ಪ್ರಯೋಜನ ಇಲ್ಲ ಅಲ್ವಾ? ದೈವದ ಜ್ಞಾನ ಯಾರಾದರೂ ಆಗಿರ್ಬೋದು. ನೋಡಿ, ನಾವು ಆಡುವ ಉಸಿರು, ನಾವು ನೋಡುವ ನೋಟ, ಒಳಗಿರುವ ಅಗ್ನಿ, ಏನೇನು ನಮ್ಮ ಇಂದ್ರಿಯಗಳಲ್ಲೆಲ್ಲ ಕುಳಿರ್ತಕ್ಕಂಥ ಪ್ರಕೃತಿ ಶಕ್ತಿಗಳು, ಇವರೆಲ್ಲರೂ ಕೂಡ ಭಗವಂತನಿಗೆ ವಿಗ್ರಹವೇ. ಅದರಲ್ಲಿರೋದು ಯಾರು? ಭಗವಂತನೇ, ಹೌದಲ್ವಾ? ವಾಯು ಒಳಗಡೆ ಇರೋದು ವಾಯುವಾಗಿ, ವಾಯುವಿನಲ್ಲಿ ಇರುವವನು ದೈವವೇ, ಅಗ್ನಿಯಲ್ಲಿ ಅಗ್ನಿಯಾಗಿ ಇರುವವನು ದೈವವೇ. ಅದರ ಕಾರ್ಯರಂಗದಲ್ಲಿ ಬೇರೆ ಬೇರೆಯಾಗಿ ನಾವು ಕಾಣಬಹುದು, ಅದು ಇರತಕ್ಕಂಥದ್ದು ಒಂದೇ ತತ್ವ, ಅದು ಪರತತ್ವ. ನಾವೇನ್ ಮಾಡಿದ್ದೀವಿ? ಪರತತ್ವ ಅಂತಿದ್ದಾಗ ಪರ ಅಂದ್ರೆ ನಮ್ಗೆ ಐಡಿಯಾ ಬೇರೆ ತಾನೆ. ಪರ ಅಂದ್ರೆ ಬೇರೆ ಬೇರೆ ಅಲ್ಲ, ಅದು ಪರ ಅಂದ್ರೆ ಮೇಲಿನದು, ಶ್ರೇಷ್ಠವಾದದ್ದು, ಎಲ್ಲದಕ್ಕೂ ಅಧಿಷ್ಠಾನವಾದದ್ದು, ಅದಿಲ್ಲದೆ ಆಶ್ರಯವಾದದ್ದು ಯಾವಾಗಲೂ ಇರುವುದು ದೈವ. ಆ ದೈವವನ್ನೇ ನೀವು ಹರಿ ಇನ್ನಿ, ಹರ ಅನ್ನಿ, ಗಣಪತಿ ಇನ್ನಿ, ಅಮ್ಮವರು ಅನ್ನಿ, ತಮ್ಮವರು ಅನ್ನಿ, ಏನಾದರೂ ನಾಮ ರೂಪಗಳಿಂದ ಕರೆಯಿರಿ, ಯಾವುದಾದರೂ ಹೂವುಗಳಿಂದ ಅರ್ಚಿಸಿ, ಏನೂ ಇದಿಲ್ಲ, ಹೌದಲ್ವಾ? ಅದರಿಂದ ಕಿಂಚಿತ್ ಪ್ರಮಾಣದಲ್ಲಿ ಮಾಡತಕ್ಕಂಥ ಈ ನಾವು ದಿನ ಪೂಜೆ ಮಾಡತಕ್ಕಂಥದ್ದು ಇದೆಲ್ಲ, ಇದು ಪೂರ್ತಿ ಪ್ರಮಾಣದ ಪೂಜೆ ಆಗತಕ್ಕಂಥದ್ದು ಜ್ಞಾನದಿಂದಲೇ ಮತ್ತು ಅಂತಃಕರಣದ ಧ್ಯಾನ ಸಮಾಧಿಗಳ ಸ್ಥಿತಿಯಿಂದಲೇ ಅನ್ನತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಸ್ವಲ್ಪ ತದು ಸ್ವಲ್ಪ ತಿದು ಮಾಡ್ಬೇಕಲ್ಲ, ಮಾಡ್ತಾ ಇದ್ರೆ ಕಂಚಿತ್ ದಶಾಮಿ ದೃಶಿ, ಆಮೇಲೆ ಅದನ್ನು ನೋಡಿದ್ದೆಲ್ಲವನ್ನು ಕೂಡ ಕೀರ್ತನೆಯಿಂದ ಅಂದ್ರೆ ಸ್ತೋತ್ರಗಳಿಂದ ಸ್ತುತಿ ಮಾಡತಕ್ಕಂಥದ್ದು. ಸ್ತೋತ್ರ ಹೇಳೋದು ಯಾವ್ದಾದ್ರು ಒಂದು, ಶುಕ್ಲಾಂಬರದ್ರಮ್ಮ ಯಾವುದೋ ಒಂದು ಹೇಳ್ಕೊಳ್ಳೋದು, ಅದಲ್ವಾ? ಯಾವ್ದಾದ್ರು ಬಂದೇ ಬರ್ತಲ್ಲ, ಅದನ್ನು ಹೇಳೋದು. ನಾವು ಯಾವುದನ್ನು ಸ್ತುತಿಸುತ್ತೇವೆ, ಯಾವುದನ್ನು ಸ್ತೋತ್ರ ಮಾಡುತ್ತೇವೆ ಹೇಳಿ, ಯಾವುದು ನಮಗೆ ಹೆಚ್ಚು ಉಪಕಾರವೋ, ಯಾವುದು ನಮಗೆ ಹೆಚ್ಚು ನೆನಪಿದೆಯೋ, ಯಾವುದು ಪದೇ ಪದೇ ತಮ್ಮನ್ನು ಕಾಡುತ್ತದೆಯೋ ಅದನ್ನೇ ಪದೇ ಪದೇ ಹೇಳೋದು ಅಲ್ವಾ? ಸ್ತುತಿ ಮಾಡೋದು ಅದೇ. ಯಾರಾದರೂ ಒಬ್ಬರೇನಾದ್ರು ನಮ್ಗೆ ಉಪಕಾರ ಮಾಡಿದ್ದು ಭಾಳ ಉಪಕಾರ ಆಗ್ಬಿಟ್ಟಿದ್ರೆ ಅವ್ರಿಗೆ ವಾಪಸ್ ಕೊಡೋಕೆ ಆಗದೇ ಇದ್ರೂ ಪುರ ಇಲ್ಲ, ಸುಮ್ಮನೆ ಸಿಗ್ದಾಗಲಿಲ್ಲ, ನೀವು ದೇವರು ಬಂದಾಗ ಬಂದ್ರಿ, ನೀವು ಇಲ್ಲದೇ ಇದ್ರೆ ನಮ್ಗೆ ಏನಾಗ್ತಾ ಇತ್ತು, ಹೌದಲ್ವಾ? ಇನ್ನು ಮುಂದೆ ಯಾವಾಗಲೂ ನಮ್ಗೆ ಇದಾಗ ನಿಮ್ಮ ಹತ್ರಕ್ಕೆ ಬರೋದು, ಅವನು ಇದಾಕಪ್ಪ ಈ ಥರ ಆಯ್ತು ಅಂತ ಅವನು ಅಂದ್ಕೊಳ್ಳಿ, ದೇವರು ಪದೇ ಪದೇ ಅಲ್ವಾ ಮಾತಿತ್ತರೆ ಹೀಗೆ ಹೇಳೋದು. ಎಲ್ಲದಕ್ಕೂ ದೈವ ಭಗವಂತ ಇದ್ದಾನೆ, ಭಗವಂತ ಇದ್ದಾನೆ ಅನ್ನೋದು ಪ್ರೂವ್ ಆಗಬೇಕಾದ್ರೆ ನಾವು ಮಾಡುವ ಪ್ರತಿಯಲ್ಲಿ ಈ ಶಬ್ದಸ್ಪರ್ಶ ರಸಗಂಧಗಳಲ್ಲಿ ನಮ್ಮ ನಮ್ಮ ನಡೆ ರುಡಿಗಳಲ್ಲಿ ಅದು ಹಾಸುಹೊಕ್ಕಾಗಿರಬೇಕು. ಆವಾಗ ಸ್ತುತ್ತಾರ್ಯ, ಸ್ತುತ್ತಾರ್ಯವಾಗಿರ್ತದೆ. ಏನಾದರೂ ನೋಡಿ, ಏನಾದರೂ ಮಾಡಿ ಅದನ್ನು ಸ್ತುತಿಸುತ್ತಿರುವುದು, ಅದಕ್ಕೆ ಒಂದು ಪ್ರಾಕಾರ ಮಾಡಿಕೊಟ್ಟಿದ್ದಾರೆ, ಸ್ತೋತ್ರಗಳನ್ನು ಮಾಡಿಟ್ಟಿದ್ದಾರೆ, ಆಯಾ ದೇವತೆಗಳಿಗೆ ಸಂಬಂಧಪಟ್ಟಂಥ ಗುಣಗಾನಗಳನ್ನು ಮಾಡತಕ್ಕಂಥದ್ದೆಲ್ಲನೂ ಇದೆ. ಅದನ್ನು ಮಾಡಿ ಅದೇ ಅಂತ ಅಲ್ಲ ಅರ್ಥ, ಅದನ್ನು ಮನಸ್ಸಲ್ಲಿ ಅನುಸಂಧಾನ ಮಾಡತಕ್ಕಂಥ ಪೂರ್ಣ ಜ್ಞಾನಭಾವವೂ ಇರಬೇಕು. ಯಾವುದನ್ನು ಮಾಡಿದರೂ ಈ ವಿವೇಕ ಅಂದರೆ ಎಚ್ಚರದ ಜ್ಞಾನ ಏನಿದೆ ಅದನ್ನು ಇಟ್ಟುಕೊಂಡೇ ಮಾಡತಕ್ಕದ್ದು. ಅದೇನದು? ಎಲ್ಲವೂ ಭಗವಂತನೇ, ಭಗವನ್ಮಯ. ಮಾಯಾಮಯ ಅಂದರೆ ನಾನು ನನ್ನದು ಅನ್ನೋದು, ಭಗವನ್ಮಯ ಅಂದರೆ ಅವನೇ ಎಲ್ಲವೂ, ಅವನೇ ಸರ್ವಂ ಕಲ್ವಿದಂ ಬ್ರಹ್ಮ. ಅದಲ್ವ, ಒಂದು ಮೋಹಮಾಯ, ಇನ್ನೊಂದು ಯೋಗಮಾಯ. ದೃಷ್ಟಿ ಬದಲಾವಣೆ ಅಷ್ಟೇ, ಎರಡೂ ಕೂಡ ಮಾಯಾನೇ, ಆದರೆ ಅದು ಯೋಗಮಾಯ. ಯಾಕೆ? ಸಮತ್ವದಿಂದ ಭಗವದ್ ದೃಷ್ಟಿಯಿಂದ ನೋಡ್ತೀರಿ. ಆದರೆ ಇದು ಮೋಹಮಾಯ. ಯಾಕೆ? ನಾನು ನನ್ನದು ಎಂಬ ಭೇದ ಇದೆ, ಅಹಂ ಮತ್ತೆ ಮಮ ಇದೆ, ಅದು ಕಾರಣದಿಂದ ಇದು ಮೋಹಮಾಯ, ನಿಮ್ಮನ್ನು ಹಿಂಸೆ ಪಡಿಸುತ್ತೆ. ಆದರೆ ಯೋಗದಲ್ಲಿ ನಿಂತಾಗ ಅಂದರೆ ಭಗವದ್ ದೃಷ್ಟಿಯಿಂದ ನೋಡಿದಾಗ ಅದು ಯೋಗಮಾಯ. ಭಗವಂತನಿಂದ ಯೋಗಮಾಯದಿಂದ ಸೃಷ್ಟಿಯಾಗಿರುವುದೆಲ್ಲವೂ ಈಶ್ವರ ತತ್ವವೇ, ಅಸದಾ ಆತನೇ ಇರುತ್ತೆ. ಆದ್ದರಿಂದ ನಾವು ಯಾವುದಕ್ಕೂ ಎದೆಗುಂದಬೇಕಾದದ್ದಿಲ್ಲ ಅಂತ ಬಂದಾಗ ಭಕ್ತಿಯು ತನ್ನಷ್ಟಕ್ಕೆ ತಾನೇ ಒಳಗಡೆಯಿಂದ
ತನ್ನಷ್ಟಕ್ಕೆ ತಾನೇ ಸ್ಫುರಿಸುತ್ತದೆ, ಬೆಳಕಾಗುತ್ತದೆ, ಪ್ರಕಾಶಿಸುತ್ತದೆ, ಪ್ರಕಟವಾಗುತ್ತದೆ. ಮುಂದೆ ಯಹ ಪ್ರಾಪ್ನೋತಿ ಮುದಾ ತದರ್ಪಿತ ಮನಃ ಜೀವನ್ ಸಮುಕ್ತ ಖಲು. ನೋಡಿದ್ರ ಈ ರೀತಿಯಲ್ಲಿ ಎಲ್ಲ ಪ್ರಾಕಾರಗಳಲ್ಲೂ ಅಥವಾ ಯಾವುದಾದರೂ ಒಂದರಲ್ಲಿ ಅಥವಾ ಎಲ್ಲ ಪ್ರಾಕಾರಗಳಲ್ಲೂ ಆಗಲೇ ಹೇಳಿದಾಗೆ ನವವಿಧ ಭಕ್ತಿಗಳಲ್ಲಿ ಯಾವುದನ್ನು ಏನು ನೀವು ಮಾಡಿ ತೋರಿಕೊಂಡರೂ ಕೂಡ ಒಂದರಲ್ಲೋ ಅಥವಾ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪವೋ ಅಥವಾ ಎಲ್ಲವನ್ನೂ ಮೈಗೂಡಿಸಿಕೊಂಡು ಮಾಡಿದವರು ಅಂದರೆ ಸದಾ ಸರ್ವದಾ ಇದರಲ್ಲಿ ತನ್ಮಯತೆಯಿಂದ ಮಾಡುತ್ತಿರುವವನೇ ಜೀವನ್ ಮುಕ್ತನು ಅಲ್ವೇ, ಅವನಿಗಿಂತ ಇನ್ಯಾರೋ ಅರ್ಹರು. ಆದ್ದರಿಂದ ಪುಣ್ಯಾತ್ಮರೇ, ನೀವೆಲ್ಲರೂ ಕೂಡ ಆತ್ಮವಂತರೇ, ನಿಮಗೆಲ್ಲರಿಗೂ ಆ ದಾಷ್ಟ್ಯತೆ ಇದೆ, ಅದು ಸದಾ ಸದಾ ಅನುಸಂಧಾನ ಮಾಡ್ತಾನೇ ಇರ್ತೀರಿ. ಆದ್ದರಿಂದ ನಾವು ಯಾವುದಕ್ಕೂ ಮುಂದೆ ಹೆಂಗತಿಯಪ್ಪ ನರಕವಾಗಿರುವ ಸ್ವರ್ಗ ಗೊತ್ತಿಲ್ಲದೆ ಇರೋದ್ರೆ ಯೋಚನೆ ಮಾಡೋಕ್ಕಾಗಿಲ್ಲ. ಆದ್ದರಿಂದ ಹೇಳ್ತಾ ಇದ್ದಾರೆ ಹೀಗೆ ಸಿಕ್ಕಿರುವಾಗ, ಕಣ್ಣಿಗೆ ಕಾಣುತ್ತಿರುವಾಗ, ಕಿವಿಯಲ್ಲಿ ಕೇಳುತ್ತಿರುವಾಗ, ಅರ್ಥೈಸಿಕೊಳ್ಳಬಲ್ಲವರಾಗಿರುವಾಗ, ವಿಂಗಡಿಸಿಕೊಳ್ಳಬಲ್ಲವರಾಗಿರುವಾಗ, ಆಯ್ಕೆಗಳ ಸ್ವಾತಂತ್ರ್ಯವು ನಮಗೆ ಇರುವಾಗ, ಕರ್ಮಣ್ಯೇವ ಅಧಿಕಾರ, ಅದರ ಫಲಗಳಲ್ಲಿ ಆಗತಕ್ಕಂಥ ಸುಖ ದುಃಖಗಳ ಪರಿಚಯ ಇರುವಾಗ, ಇದನ್ನು ಹೇಗೆ ನೋಡಬೇಕು ಎಂಬ ಆ ಏನು ಗ್ರಂಥಗಳಿದೆ, ಪಂಥಗಳಿದೆ, ಗುರು ಮಾರ್ಗ ಇದೆ, ಇದೆಲ್ಲವೂ ಇದ್ದಾಗಲೂ ನಾವು ಖಂಡಿತ ಜೀವನ್ಮುಕ್ತರಾಗಿ ಬಿಡಬಹುದು. ಅತ್ಯಂತ ಸುಲಭ. ಸುಲಭನೋ ಹರಿ ತನ್ನವರ ಒಂದರೆಗಳಿಗೆ ಬಿಟ್ಟಗಲನು. ನಾನು ಅಂತ ಬೇರೆ ಮಾಡಿಕೊಳ್ಳೋದು ನಾವೇ ಹೊರತು ದೈವ ಅಲ್ಲ. ದೈವವಿಲ್ಲದೆ ಉಸಿರಾಡಲಾರೆವು, ದೈವವಿಲ್ಲದೆ ಮಾತನಾಡಲಾರೆವು, ದೈವವಿಲ್ಲದೆ ನಡೆಯಲಾರೆವು. ಹಾಗೆಲ್ಲ ಅಂತ ಇರೋದು ಕೇವಲ ಅಹಂಕಾರದ ಕಾರಣದಿಂದ. ಆದರೆ ನಾ ಹಾಗನ್ನದು ಅಂದರೂ ಅನ್ನದಿದ್ದರು, ಅಹಂಕಾರಯುಕ್ತವಾಗಿದ್ದರೂ ಇಲ್ಲದಿದ್ದರೂ, ಅಹಂ ಸ್ವರೂಪವೇ ಇದೆಲ್ಲದಕ್ಕೂ ಆಧಾರವಾಗಿರೋದು ಅನ್ನೋದು ಕಟು ಸತ್ಯ. ಅದು ನಿತ್ಯ, ಅದು ಆನಂದ ಸ್ವರೂಪ. ಸೊ ಆದ್ದರಿಂದ ದೈವವನ್ನು ಎಲ್ಲದರಲ್ಲೂ ನೋಡುವಾಗ ಸಚ್ಚಿದಾನಂದ ಸ್ವರೂಪವನ್ನೇ ನಾವು ನೋಡ್ತೇವೆ. ಅದು ಮಗುವಾಗಿರಲಿ ಮೂಗವಾಗಿರಲಿ ಅದಲ್ವ, ಅಂಥ ಭಾವ ಬರಬೇಕು. ಅಂಥವನು ಜೀವನ್ ಮುಕ್ತನಾಗಿರ್ತಾನೆ, ಈ ಜೀವನದಲ್ಲೇ ಮುಕ್ತನಾಗಿರ್ತಾನೆ. ಅಂತಹ ಜೀವನ್ ಮುಕ್ತನನ್ನು ಎಲ್ಲಾದರೂ ನಾವು ಕಂಡಿದ್ದೀವ, ಕೇಳಿದೀವ, ನೋಡಿದೀವ? ನಾವು ಕಾಣ್ತೀವೋ ಬಿಡ್ತೀವೋ ಹೌದಲ್ವ, ಕೇಳ್ತೀವೋ ಬಿಡ್ತೀವೋ, ನೋಡ್ತೀವೋ ಬಿಡ್ತೀವೋ, ಆದರೆ ಆ ಜೀವನ್ ಮುಕ್ತ ನಾನೇ ಆಗಿಬಿಡುವ ಸಂಭವ ಮಾತ್ರ ಖಂಡಿತ ಇದೆ. ಹಾಗಾದ್ರೆ ಏನರ್ಥ, ನಾನೇ ಆಗಿಬಿಡುವ, ಹೀಗೆ ಜೀವನ್ ಮುಕ್ತನಾಗಿಯೇ ಬದುಕುವ, ನೋಡಿ, ಜೀವಂತವಾಗಿರುವಾಗಲೇ ಮುಕ್ತಿಯಿಂದ ಬದುಕತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನಿ ಭಕ್ತನ ಲಕ್ಷಣನ ನಾನೇ ಆಗಬೇಕಾದರೆ ಮಧ್ಯದ್ದು ಯಾವುದನ್ನು ಉದಾಹರಣೆ ಕೊಡ್ಬೇಕು? ಅವಾಗ ಮಧ್ಯದಲ್ಲಿರೋದು ಯಾವುದು? ಸ್ಥಿತಿ ಹೊತ್ತಾನೆ. ಮಧ್ಯದಲ್ಲಿ ಸ್ಥಿತಿ ಅಂದರೆ ನಾವಿನ್ನೂ ಮನುಷ್ಯರಾಗಿದ್ದೇವೆ, ಜೀವಂತವಾಗಿದ್ದೇವೆ, ಮಾನವ ಜನ್ಮದಿದ್ದೇವೆ, ಬದುಕಿದ್ದೇವೆ. ಈಗ ನಾನು ಈ ಸ್ಥಿತಿಯಲ್ಲಿ, ಎಚ್ಚರದ ಸ್ಥಿತಿಯಲ್ಲಿ ಅಂದರೆ ಸೃಷ್ಟಿ ಲಯಗಳ ಮಧ್ಯೆ ಸ್ಥಿತಿ, ಸ್ಥಿತಿ ಅಂದರೆ ವಿಷ್ಣುಭಾವ. ಆದ್ದರಿಂದ ಜೀವನ್ ಮುಕ್ತನಾಗೋದು ಈ ಮನುಷ್ಯನಿಗೆ ಮಾತ್ರ, ಮಾನವ ಜನ್ಮದಲ್ಲಿ ಮಾತ್ರ. ಈಗಲೇ ಅಂದರೆ ನಮಗೆ ಸಾಧ್ಯ ಸ್ಥಿತಿ. ಆದ್ದರಿಂದ ವಿಷ್ಣುವನ್ನೇ ಉದಾಹರಣೆ ಕೊಡ್ತಾರೆ. ಯಾರೋ ಶಂಕರ ಭಗವತ್ಪಾದರು ಸ್ಥಿತಿ ಅದಲ್ವ, ಹೇಗಿದೆ ಸ್ಥಿತಿ, ಈ ಜೀವನ್ ಮುಕ್ತವಾದ ಭಾವ ಅಂತ ತೋರಿಸೋದಕ್ಕೋಸ್ಕರವಾಗಿ ಸ್ಥಿತಿಯನ್ನು, ಸರ್ವವ್ಯಾಪಕತ್ವವನ್ನು ಒಂದು ಕಡೆಯೇ ಕೇಂದ್ರೀಕರಿಸಿರತಕ್ಕಂಥ ವಿಷ್ಣು ಭಾವವನ್ನು ಹೇಳೋದಕ್ಕೆ ವಿಷ್ಣುವನ್ನೇ ಪ್ರಮೇಯ ಮಾಡಿ, ವಿಷ್ಣುವನ್ನೇ ಪ್ರತಿಮೆ ಮಾಡಿ, ಅದನ್ನೇ ಉದಾಹರಣೆ ಮಾಡಿ ಒಂದು ಶ್ಲೋಕವನ್ನು ಹೇಳ್ತಾರೆ. ಅದೇನು ನೋಡಿ, ಬಾಣತ್ವಂ ವೃಷಭತ್ವಂ ಅರ್ಧ ವಪುಷ ಭಾರ್ಯಾತ್ವಮಾರ್ಯಾಪತಿ ಗೋಣಿತ್ವಂ ಸಖಿತಾ ಮೃದಂಗವಹತ ಚೇತ್ಯಾದಿರೂಪಂ ದಧೌ ತ್ವತ್ಪಾದೇ ನಯನಾರ್ಪಣಂ ಚ ಕೃತವಾಂ ತ್ವದ್ದೇಹ ಭಾಗೋ ಹರಿಃ ಪೂಜ್ಯಾತ್ ಪೂಜ್ಯತರಃ ಸ ಏವ ಹಿ ನ ಚೇತ್. ಕೋ ವಾ ತದನ್ಯೋಧಿಕಃ
ಬಾಣತ್ವಂ ವೃಷಭತ್ವಂ ಅರ್ಧವಪುಷ ಭಾರ್ಯಾತ್ವಮಾರ್ಯಾಪತೆ ಗೋಣಿತ್ವಂ ಸಖಿತಾ ಮೃದಂಗವಹತ ಚೇತ್ಯಾದಿ ರೂಪಂ ದಧೌ ತ್ವತ್ಪಾದೇ ನಯನಾರ್ಪಣಂ ಚ ಕೃತವಾಂ ತ್ವದ್ದೇಹ ಭಾವೋ ಹರಿಃ ಪೂಜ್ಯಾತ್ ಪೂಜ್ಯತರಃ ಸ ಏವ ಹಿ ನ ಚೇತ್ ಕೋ ವಾ ತದನ್ಯೋಧಿಕಃ. ನೋಡಿ, ಅಂದ್ರೆ ಈ ವಿಷ್ಣು ಈ ಸ್ಥಿತಿ ಇದೆಯಲ್ಲ, ವಿಷ್ಣುವನ್ನು ಇಲ್ಲಿ ಹೋಲಿಕೆ ಕೊಟ್ಟಿರೋದಕ್ಕೆ ಕೆಲವು ಕಾರಣಗಳಿವೆ. ಏನಂದರೆ ಸ್ಥಿತಿ, ಈ ಮನುಷ್ಯನ ಸ್ಥಿತಿ ಅಂದರೆ ಮಧ್ಯಭಾಗದ್ದೇನಿದೆ, ಜೀವನ್ಮುಕ್ತ ಭಾವ ನಮ್ಗೆ ಬರಬೇಕಾದ್ರೆ ಮಧ್ಯದ ಸ್ಥಿತಿ ಅಂದರೆ ಬದುಕಿರುವಾಗ ಅಂತ. ಬದುಕಿರುವಾಗ ಅಂತ ಅಂದ ತಕ್ಷಣವೇ ಈ ಮಾನವ ಲೋಕ ಏನಿದೆ, ಇದು ಕರ್ಮ ಪ್ರಧಾನವಾದದ್ದು. ಪ್ರತಿ ಕ್ಷಣವೂ ಏನಾದರೂ ಕರ್ಮ ಮಾಡ್ತಾನೇ ಇರಬೇಕು. ಈ ಮನಸ್ಸಿನ ಸ್ಥಿತಿ, ಇಂದ್ರಿಯಗಳ ಸ್ಥಿತಿ ಏನಾಗಿರುತ್ತೆ, ಸ್ಥಿತಿ, ಅದರ ಸ್ಥಿತಿ ಯಾವಾಗಲೂ ಕರ್ಮದಲ್ಲಿ ತೊಡಗಿಕೊಂಡಿರುತ್ತೆ. ಆದರೆ ಕರ್ಮಗಳಲ್ಲಿ ತೊಡಗಿಕೊಂಡಿರುವುದೆಲ್ಲವನ್ನೂ ಮೇಲಿನ ಶ್ಲೋಕದಲ್ಲಿ ಪೂಜಾಭಾವದಲ್ಲಿ ಆ ಸ್ಥಿತಿಯನ್ನು ಪೂಜಾ ಸ್ಥಿತಿಯನ್ನಾಗಿ ಮಾರ್ಪಡಿಸಿ ಬಿಟ್ಟಿದ್ದಾರೆ ಶಂಕರ ಭಗವತ್ಪಾದರು. ಅದಲ್ವೋ, ಹಾಗಾದರೆ ಇವಾಗ ಇವನ ಮನಸ್ಥಿತಿ, ಮುಖಸ್ಥಿತಿ, ಕರ್ಮದ ಸ್ಥಿತಿಗಳೆಲ್ಲವೂ ಹೇಗಿರುತ್ತೆ? ಆ ಸ್ಥಿತಿಯೆಲ್ಲವೂ ಕೂಡ ಮಂಗಳಕರವಾಗಿರುತ್ತೆ, ವಿಷ್ಣುಮಯವಾಗಿರುತ್ತೆ, ಅಂದರೆ ಪ್ರಸನ್ನವಾಗಿರುತ್ತದೆ. ವಿಷ್ಣು ಅಂದರೆ ಇಲ್ಲಿ ಪ್ರಸನ್ನ, ಪ್ರಸನ್ನತೆ. ಯಾವಾಗ ಪ್ರಶಾಂತವಾಗಿರುವುದರಲ್ಲಿ ಇವನು ಅಂತಃಕರಣದಲ್ಲಿರ್ತಕ್ಕಂಥ ಆಲೋಚನೆಗಳೆಲ್ಲವೂ ಭಗವದರ್ಪಿತ ಭಾವ ಬಂದು ಬಿಟ್ಟಿತೋ, ಆಗ ವಿಷ್ಣು ಎಲ್ಲವೂ ವಿಷ್ಣುಮಯವಾಗಿ ಬಿಡುತ್ತಂತೆ. ನೋಡಿ, ಅಂದರೆ ಎಲ್ಲವೂ ಬದುಕೆಲ್ಲವೂ ಕೂಡ ಪ್ರಸನ್ನತೆಯಿಂದ ಕೂಡಿರುತ್ತದೆ, ಪ್ರಹ್ಲಾದದಿಂದ ಕೂಡಿರುತ್ತದೆ, ಆಹ್ಲಾದದಿಂದ ಕೂಡಿರುತ್ತದೆ. ಅದಲ್ವೋ, ಆಗ ಅವನಲ್ಲಿ ಯಾವಾಗಲೂ ಮಂದಹಾಸವೇ ಇರುತ್ತದೆ, ಜೀವನ್ಮುಕ್ತ ಭಾವದಲ್ಲಿ ಇರುವುದು. ಆ ಸ್ಥಿತಿ, ಜೀವನ್ಮುಕ್ತ ಭಾವನ ಸ್ಥಿತಿ ಇದೆಯಲ್ಲ, ಅಂದರೆ ವಿಷ್ಣು ಸರ್ವವ್ಯಾಪಕತ್ವ, ಎಲ್ಲವೂ ದೈವತ್ವವೇ ಅನ್ನತಕ್ಕಂಥ ಭಾವ ಬಂದು ಬಿಟ್ಟರೆ ಈ ಜೀವನ್ಮುಕ್ತನು ಹೇಗಿರ್ತಾನೆ? ವಿಷ್ಣುವಿನ ತರಾನೇ ಇರ್ತಾನೆ. ಅಂದರೆ ಅರ್ಥ ಇದೆ, ಇವಾಗ ವಿಷ್ಣು ಅನ್ನತಕ್ಕಂಥದ್ದನ್ನು ಒಮ್ಮೆ ಆ ದೈವವನ್ನು ಪರೀಕ್ಷೆ ಮಾಡೋದಕ್ಕೆ ಆ ಚತುರ್ಮುಖ ಬ್ರಹ್ಮನು ವಿಷ್ಣು, ವಿಷ್ಣುವು ಹಂದಿಯಾಗಿ ಅದರ ಪಾದವನ್ನು ನೋಡೋದಕ್ಕೆ ತಲೆಗಡೆ ಹೋದಂತೆ ಪರಮೇಶ್ವರ. ಇದೆಲ್ಲ ಕತೆ. ಬ್ರಹ್ಮನು ಮೇಲೆ ಹೋದ, ಇಬ್ಬರಿಗೂ ಈ ಈಶ್ವರನ ದೈವದ ತಲೆ ಬುಡ ಗೊತ್ತಾಗಲಿಲ್ಲ, ಸಿಕ್ಕಲೇ ಇಲ್ಲ. ಆದರೆ ಪರಮೇಶ್ವರನು ಅಂದರೆ ಆ ದೈವವು, ಆ ಸದ್ವಸ್ತುವು ಬ್ರಹ್ಮವು ತಾನೇ ತಾನಾಗಿ ಮೈದೋರಿ ಇಬ್ಬರಿಗೂ ಕಾಣಿಸ್ಕೊಳ್ತು ಅನ್ನೋದು ಕತೆ. ಆಗ ಪಾದವನ್ನು ನೋಡಲು ಇಚ್ಛೆಪಟ್ಟ ವಿಷ್ಣು ಪಾದವನ್ನು ಅದನ್ನು ಆರಾಧನೆ ಮಾಡಿದ. ಪಾದವನ್ನು ಆರಾಧನೆ ಮಾಡುವಾಗ ತಾನು ಅರ್ಪಿಸತಕ್ಕಂತಹ ಕಮಲದ ಯಾವುದೋ ಒಂದು ಕಮಲ ಕಡಿಮೆ ಬಿದ್ದಾಗ ಕಮಲ ನಯನನಾದ ವಿಷ್ಣುವು ತನ್ನ ಕಣ್ಣನ್ನೇ ತೆಗೆದು ಈ ಪರಮೇಶ್ವರನಿಗೆ ಅರ್ಪಿಸಬೇಕ. ಅದೇ ಹಂದಿಯಾಗಿ ವರಹನಾಗಿ ತಲೆಗಡೆ ಹೋಗಿದ್ದ, ಆ ಪೂಜೆಯನ್ನು ಅರ್ಪಿಸಿದಾಗ ವಿಷ್ಣು ಭಾವದಲ್ಲಿ ಹೀಗೆ ಆಯಿತು ಅಂತ ಅಂದರೆ ಅರ್ಥ ಏನು? ವಿಷ್ಣು ತನ್ನ ಕಮಲವಾಗಿ ರೀತಿಯಲ್ಲಿರ್ತಕ್ಕಂಥದ್ದು ನಾಲ್ಕು ದಳಗಳಿಂದ ಕೂಡಿದೆ, ಅದನ್ನು ಈ ದೈವದ ಪಾದಕ್ಕೆ ಒಪ್ಪಿಸಿದ ಸ್ಥಿತಿ. ನಾನಾಗಲೇ ಮಾತಾಡಿದೆ, ಎಲ್ಲ ಅನುಸಂಧಾನ ಮಾಡ್ಕೊಳ್ಳಿ ನೀವೇನೆ ಬಿಕ್ಕಿದ್ದೆಲ್ಲ. ಅನುಸಂಧಾನ ಮಾಡಿದ್ರೆ ಕರ್ಮ ಹೌದಲ್ವಾ? ನಾವು ಕರ್ಮ ಮಾಡ್ತಾ ಇರೋದೆಲ್ಲನೂ ಕೂಡ ಪುರುಷಾರ್ಥಕ್ಕೆ, ನಾ ಚತುರ್ವಿಧ ಪುರುಷಾರ್ಥ, ನಾಲ್ಕು ದಳ ಹೌದಲ್ವಾ? ಕಣ್ಣಲ್ಲಿ ಕಂಡಿಟ್ಟು ನಾವು ಪ್ರತಿಯೊಂದು ಕಾರ್ಯವನ್ನು ಪೂಜೆಯಂತೆ ಅದಕ್ಕೆ ಆ ಪಾದಕ್ಕೆ ಅರ್ಪಣೆ ಮಾಡಿಬಿಟ್ಟರೆ, ಅಂದರೆ ಕಣ್ಣು ಕಿತ್ಕೊಳ್ಬೇಕು ಅಂತ ಅರ್ಥ ಅಲ್ಲ. ನಮ್ಮ ಇಂಗಿತ, ನಮ್ಮ ದೃಷ್ಟಿಯೆಲ್ಲವೂ ಪಾದಗಳಲ್ಲಿರಬೇಕು, ಭಗವಂತನ ದೃಷ್ಟಿಯಾಗಬೇಕು ಅದು. ಅಂದರೆ ಸ್ಥಿತಿ ಅಂದರೆ ವಿಷ್ಣು ಸರ್ವವ್ಯಾಪಕತ್ವವು, ಎಲ್ಲ ಕಡೆಯೂ ದೈವವೇ ಇರುವುದು ಎಂಬತಕ್ಕಂಥ ನಮ್ಮ ಅಂತರ್ಜ್ಞಾನ ದೃಷ್ಟಿ ಆ ಪಾದಗಳಿಗಿರಬೇಕು ಅನ್ನೋದು ವಿಷ್ಣು ಕಣ್ಣು ಕಿತ್ತುಕೊಟ್ಟ ಉದಾಹರಣೆ. ಅರ್ಥ ಆಯ್ತಲ್ಲ? ಅದರಿಂದ ಹಾಗೆ ಇರಬೇಕು. ಈಗ ನೋಡಿದರೆ ಇಲ್ಲೇನೇನು ಹೇಳ್ತಾರೆ, ಏನೇನು ಶಿವನ ಉಮಾಪಾರ್ವತಿ ಉಮಾ ಮಹೇಶ್ವರನ ಸಂಸಾರ ಇತ್ತೋ ಅಲ್ಲಲ್ಲಿ ನಂದಿಯಾಗಿ ವೃಷಭನಾಗಿ, ವೃಷಭ ಅಂದರೆ ಧರ್ಮದ ಸಂಕೇತ,
ಕರ್ಮದ ಸಂಕೇತ. ಕರ್ಮವೆಲ್ಲವೂ ನಾವು ಮಾಡೋದು ದುರ್ಕಿರುವಾಗ ತಾನೆ ಸ್ಥಿತಿ ವಾಸ್ತವ. ಅದಕ್ಕೋಸ್ಕರನೇ ಧರ್ಮದ ಅಂದರೆ ವೃಷಭವು ಧರ್ಮದ ಸ್ಥಿತಿಯಲ್ಲಿದೆ ಅಂದರೆ ಧರ್ಮ ರೂಪದಲ್ಲಿರತಕ್ಕಂಥ ವಿಷ್ಣುವನ್ನು ಸಂಕೇತವಾಗಿ ಹೇಳ್ತಾರೆ. ಬಾಣ ಯಾವ್ಯಾವುದೋ ಹಸುರನ್ನು ಕೊಲ್ಲಕ್ಕೆ ಹೋಗಬೇಕಾದಾಗ ಈ ಶಿವನಿಗೆ ಅವನ ಜೊತೆಯಲ್ಲಿ ಸಂಘದಲ್ಲಿ ಕೈಯಲ್ಲಿ ಇದ್ದ ಬಾಣ ಯಾರು ವಿಷ್ಣುವೆ ಹೊತ್ತಾನೆ. ಮೂರನ್ನೂ ಧರಿಸಿದ್ದಾನೆ. ಯಾವ್ಯಾವುದೋ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ 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 ಪ್ರಸಂಗಗಳು ಬರುತ್ತೆ. ಒಂದೊಂದು ಕಡೆ ಒಂದೊಂದು ಹೋಲಿಸಿರ್ತಾರೆ. ಹೋಲಿಕೆಗೋಸ್ಕರ ಇರೋದು ಇಲ್ಲಿ ನಾವು ನೋಡಬೇಕಾಗಿರೋದು. ಮತ್ತೆ ಅಲ್ಲಿ ನಂದಿ ಸಮೇತ ಎಲ್ಲ ಮಾಡುವಾಗ ಸಭೆ ನಡೆಸುವಾಗ ಮೃದಂಗವಾದನಂತೆ ತಾನೇ ಹರಿ. ಇದೆಲ್ಲ ಬೇರೆ ಬೇರೆ ಕಡೆ ಇರೋದು, ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಅದೆಲ್ಲನೂ ಸೇರಿಸಿ ಒಟ್ಟಿಗೆ ಕಥೆ ಹೇಳ್ಬಿಡ್ತೀನಿ ನಿಮಗೆ. ಇನ್ನು ಮಂಗಳಾರತಿಗೆಲ್ಲ ಯಾರು ಕರೆದಿದ್ದು ಹೋಗ್ಬೇಕಲ್ಲ, ಹೌದಾ? ಗೊತ್ತು ನನಗೆ, ನಂತ ಆಗಲಿ ಹೀಗಂತ ಇರೋದ್ರಿಂದ ಅದನ್ನ ಹೊರಟುಬಿಡಿ. ಕತೆ ಪುಟ್ಟದಾಗ ಹೇಳ್ತೀನಿ, ಮುಂದೆ ನೋಡೋಣ. ಹೀಗಿರತಕ್ಕಂಥ ಈ ವಿಷ್ಣು ಆ ಎಲ್ಲದರಲ್ಲಿಯೂ ಜೊತೆಗೆ ಹರಿಹರನಾಗಿ ನೋಡಿ ಅಂದರೆ ಸಮುದ್ರ ಮಂಥನದಲ್ಲಿ ಮೋಹಿನಿಯಾಗಿದ್ದ ಕಥೆಯನ್ನು ಕೇಳಿದ ಶಿವನು ಮೋಹಿನಿಯನ್ನು ನೋಡಬೇಕು ಎಂದು ಕಂಡ ನಂತರ ತಾನೇ ಅದನ್ನು ಮೋಹಿಸಿದಂತೆ. ಅಂದರೆ ತಿಳ್ಕೊಳ್ಳಿ, ಈ ಜಗತ್ತಿಗೆ ಹರಿಯು ಪ್ರತ್ಯೇಕವಾಗಿ ಹರನು ಪ್ರತ್ಯೇಕವಾಗಿ ಮಾಡಿದ ಉಪಕಾರಗಳಿಗಿಂತ ಹರಿಹರರು ಸಂಗಮದಲ್ಲಿ ಒಬ್ಬರಿಗೊಬ್ಬರು ಪೋಷಕವಾಗಿ ಮಾಡಿ ಈ ಲೋಕಕ್ಕೆ ಮಾಡಿದ ಉಪಕಾರಗಳು ಬಹಳಷ್ಟು, ತುಂಬ ಜಾಸ್ತಿ. ಅದಕ್ಕೋಸ್ಕರ ಹರಿಹರರಲ್ಲಿ ಭೇದ ಇಲ್ಲ. ಆ ಹರಿಹರರು ಒಂದಾಗಿ ಆಮೇಲೆ ಮುಂದಿನ ಲೋಕದಲ್ಲಿರುವ ಬೇರೆ ಕಥೆಗಳೆಲ್ಲ ನಿಮಗೆ ಗೊತ್ತಿದೆ. ಮೋಹಿನಿಯಾಗಿ ಇದ್ದದ್ದು ಶಿವಜ ಅವರಲ್ಲಿ ನೋಡಿರ್ತಕ್ಕಂಥದ್ದು ಅದನ್ನು ಮೊದಲೇ ಹೇಳಿ ಶಂಕರರು ಹೇಳ್ತಾರೆ. ಅವನ ಪಕ್ಕದಲ್ಲಿರುವ ಉಮೆಯು ಬೇರೆ ಯಾರು ಅಲ್ಲ, ಇವನೇ ಯಾರು ವಿಷ್ಣುವೇ ಎಲ್ಲರೂ. ಅದರಿಂದ ಈ ದಾಂಪತ್ಯವೇ, ಹರಿಹರ ದಾಂಪತ್ಯವೇ ಉಮಾಪತಿ ಆಗಿರತಕ್ಕಂಥವನು ಕೈಲಾಸದಲ್ಲಿ ಇರತಕ್ಕಂಥದ್ದು. ಆದ್ದರಿಂದ ನಮ್ಮ ಬದುಕಿನಲ್ಲಿ ಕೈಲಾಸದಂತೆ ತಣ್ಣಗೆ ನಾವು ಇರಬೇಕಾದರೆ ಈ ಹರಿಹರರ ಸಂಗಮದ ಅಂದರೆ ಅಂತಃಕರಣದ ಪ್ರಶಾಂತತೆ ಮತ್ತು ವದನದ ಪ್ರಸನ್ನತೆ ಇದೆರಡೂ ಸೇರಿ ಸಂಗಮ ಆದಾಗ, ಮಿಲನವಾದಾಗ ಈ ಭಕ್ತನ ಈ ಜ್ಞಾನಿಯ ಪೂಜ್ಯ ಆಗುತ್ತದೆ ಬದುಕು. ಅದರಿಂದ ಈ ಪ್ರಸಂಗದಲ್ಲಿ ನಾವು ನೋಡಬೇಕಾದ್ದು ಪೂಜ್ಯರಲ್ಲಿಯೂ ಪೂಜ್ಯವಾದ ಅತ್ಯಂತ ಪೂಜ್ಯವಾಗಿರ್ತಕ್ಕಂಥ ಮಹಾವಿಷ್ಣು. ಅವನಲ್ಲದೆ ಪೂಜ್ಯನಾದವನು ಇನ್ಯಾರಿದ್ದಾರೆ ಈ ಜಗತ್ತಲ್ಲಿ? ವಿಷ್ಣುವೇ ಪರಮ ಪೂಜ್ಯನಾದವನು. ಅಂದರೆ ವಾಸ್ತವ ಸ್ಥಿತಿಯಲ್ಲಿ ಹೇಗೆ ನಾವು ಸಮಚಿತ್ತಿಂದ ಇದ್ದವನೇ ಜೀವನ್ಮುಕ್ತನಾಗೋಕ್ಕೆ ಸಾಧ್ಯ ಅಂತಹ ಭಾವ ಇರಬೇಕಾದ್ರೆ ವಾಸ್ತವದಲ್ಲಿ ವರ್ತಮಾನದಲ್ಲಿ ಮಾನವನ ಬದುಕಿನಲ್ಲಿ ವಿಷ್ಣುವಂತೆ ಪ್ರಸನ್ನವಾಗಿರಬೇಕು. ಹಾಗೆ ಪ್ರಸನ್ನವಾಗಿರಬೇಕಾದ್ರೆ ದೈವದಲ್ಲಿ ಯಾವಾಗಲೂ ಪೂರ್ಣವಾಗಿರತಕ್ಕಂಥ ಪ್ರಶಾಂತತೆ ಇರಬೇಕು. ಸೊ ಒಳಗಡೆ ಕೈಲಾಸ, ಮೇಲ್ಗಡೆ ವೈಕುಂಠ, ಇದೆಲ್ಲರ ನಡುವೆ ವೈಭವ. ಸೊ ಬದುಕಿನ ಎಲ್ಲ ಪ್ರಾಕಾರಗಳನ್ನು ಒಂದು ಕಡೆಯೇ ಸೇರಿಸಿ ಇದೊಂದು ತ್ರಿಸೂತ್ರವನ್ನಾಗಿ ಮಾಡಿಕೊಟ್ಟಿದ್ದಾರೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಂತ ಹೇಳಿ ನಾನು ಇವತ್ತು ನನ್ನ ಈ ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಇದರೊಳಗೆ ಇನ್ನೇನಾದ್ರು ಉಳಿದಿದ್ರೆ ಮುಂದಿನ ವಾರ ಒಂಚೂರು ಸೇರಿಸಿ ಮಾತಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಮಂಗಳಾಚರಣೆ ಮಾಡೋಣ.